ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅಭಿವೃದ್ಧಿಯ ಹರಿಕಾರ, ಜನಾನುರಾಗಿ, ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೂವರೆ ವರ್ಷಗಳಾಯಿತು ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ, ಮತ್ತು ನೀವೊಂದು ಗುರಿ ಅಂತ ಅಂದ್ಕೊಂಡಿರ್ತೀರಿ, ಆ ಗುರಿಯನ್ನು ನೀವು ತಲುಪೋದಕ್ಕೆ ಈ ಒಂದೂವರೆ ವರ್ಷದಲ್ಲಿ ಸಾಧ್ಯವಾಗಿದೆಯಾ ಅಂತ? ಈಗ ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು, ಕಾಂಗ್ರೆಸ್ಸು, ಜೆ ಡಿ ಎಸ್ಸು, ಬಿ ಜೆ ಪಿ, ಯಾವುದೇ ಪಕ್ಷ ಚುನಾವಣೆಗೆ ಮುಂಚೆ ಚುನಾವಣಾ ಪ್ರಣಾಳಿಕೆಯನ್ನು, ಅವರ ಪಕ್ಷದ ಪ್ರಣಾಳಿಕೆಯನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆ ನಾವು ಘೋಷಣೆ ಮಾಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು 5 ಗ್ಯಾರಂಟಿ. 5 ಕೂಡ ಕೇವಲ 6 ತಿಂಗಳಲ್ಲಿ ನಾವು ಅನುಷ್ಠಾನಕ್ಕೆ ತಂದ್ವಿ. ಇದ್ರ ಮೇಲೆ ಇನ್ನೂ ಸುಮಾರು 100 ಹೆಚ್ಚು ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ. ಅದು ಕೂಡ ಇನ್ನು 3.5 ವರ್ಷಗಳ ಕಾಲ ಅವಕಾಶ ಇದೆ. ಅಷ್ಟರಲ್ಲಿ ನಾವು ಎಲ್ಲ ನಾವು ಏನು ಮಾತು ಕೊಟ್ಟಿದ್ದೀವೋ ಅದೇ ರೀತಿ ನಾವು ನಡ್ಕೊಳ್ತೀವಿ. ಕಾರಣ ಏನು ಅಂದರೆ, ಹಿಂದೆ 2013 ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿದ್ವಿ ಜನಕ್ಕೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ. 165 5 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ 158 ಭರವಸೆಗಳನ್ನು ಈಡೇರಿಸಿದರು. ಅದಕ್ಕೆ ಜನ ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಅದು ನಮಗೂ ಬಿ ಜೆ ಪಿಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಬಿ ಜೆ ಪಿಯವರು 2018 ಚುನಾವಣೆಯಲ್ಲಿ 600 ಆಶ್ವಾಸನೆ ಕೊಟ್ಟರು ಜನಕ್ಕೆ ಅವರ ಪ್ರಣಾಳಿಕೆ ಮುಖಾಂತರ. ಆಮೇಲೆ 19 ಅಧಿಕಾರಕ್ಕೆ ಬಂದರು, ಸಮ್ಮಿಶ್ರ ಸರ್ಕಾರ ಆದಮೇಲೆ 600 ಆಶ್ವಾಸನೆಯಲ್ಲಿ ಅವರು ಈಡೇರಿಸಿದ್ದು ಕೇವಲ 60, ಅಂದರೆ 10% ಅವರು ಈಡೇರಿಸಿದ್ರು. ಅದಕ್ಕೆ ಬಿ ಜೆ ಪಿಗೂ ನಮಗೂ ಇದೇ ವ್ಯತ್ಯಾಸ. ನಾವೇನು ಹೇಳಿದ್ದೀವಿ ಜನಕ್ಕೆ, ಖಂಡಿತ ಇನ್ನು 3 ವರ್ಷದಲ್ಲಿ ಎಲ್ಲವನ್ನೂ ಕೂಡ ಮಾಡ್ತೀವಿ. ಆದರೆ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾರೆ. ಅವ್ರಿಗೆ ನಮ್ಮ ಈ ಒಂದು ಗ್ಯಾರಂಟಿಗಳು ಬಡವರಿಗೆ ಅನುಕೂಲ ಆಗ್ತಾ ಇರತಕ್ಕಂಥದ್ದು ನೋಡಿ ಅವರೇ ಸಹಿಸೋಕ್ಕಾಗ್ತಿಲ್ಲ. ಯಾಕಂದರೆ ವಿಪಕ್ಷಗಳಲ್ಲಿ ಬಹುತೇಕರು ಎಲ್ಲ ಜಮೀನ್ದಾರಿ ಇದರಿಂದ ಬಂದಿರತಕ್ಕಂಥವ್ರು, ಎಲ್ಲ ಅನುಕೂಲಸ್ಥರು. ಅವ್ರಿಗೆ ಬಡವರ ಏಳಿಗೆ ಅವರಿಗೆ ಇಷ್ಟ ಆಗ್ತಿಲ್ಲ. ಮತ್ತು ನಮ್ಮ ಪಕ್ಷದ ಈ ಒಂದು ಕಾರ್ಯಕ್ರಮಗಳಿಂದ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅವರು ಅಪಪ್ರಚಾರ ಅಂತೂ ಮಾಡ್ತಾ ಇದ್ದಾರೆ. ಅಪಪ್ರಚಾರಕ್ಕೇನು ಕೊನೆನೇ ಇಲ್ಲ, ಬಂದ ಪ್ರಾರಂಭದಿಂದಲೇ ಈ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ಮಾಡ್ತಾರೆ. ನಿಂದಕರನ್ನ ಮನೆ ಎದುರುಗಡೆ ಇಟ್ಕೋಬೇಕಂತೆ, ಹಾಗಾಗಿ ವಿರೋಧ ಪಕ್ಷದವರು ಈ ಥರ ಮಾತಾಡ್ತಾನೆ ಇರಲಿ, ನೀವು ಅಭಿವೃದ್ಧಿ ಮಂತ್ರ ಜಪಿಸ್ತಾನೆ ಇರಲಿ. ವಿರೋಧ ಪಕ್ಷ ಅಂದರೆ ಯಾವತ್ತೂ ಕೂಡ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು. ನಾವು ತಪ್ಪು ಮಾಡಿದಾಗ ನೀವು ಸರದಾರಿನಲ್ಲಿ ಹೋಗಿ ಅಂತ ಹೇಳಬೇಕು. ನೀವು ಹೊಸ ನಾವು ಕಾರ್ಯಕ್ರಮಗಳು ತಂದಂಥ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ನ್ಯೂನತೆ ಹೇಳಿದರೆ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ವಿಪಕ್ಷ ಯಾವಾಗಲೂ ಕೂಡ ಶ್ಯಾಡೋ ಸರ್ಕಾರ ಇದ್ದಾಗೆ ಅವರು ಜನರ ಕೆಲಸ ಆಗಬೇಕಾಗಿದ್ದರೆ ಅವರು ರಾಜ್ಯ ಸರ್ಕಾರಕ್ಕೆ ಪೂರಕವಾಗಿ ಯಾವುದೇ ವಿರೋಧ ಪಕ್ಷ, ನಾವು ವಿರೋಧ ಪಕ್ಷ ಇದ್ದಾಗಲೂ ಅಥವಾ ಅವರಿದ್ದಾಗಲೂ ಕೂಡ ಸರ್ಕಾರ 5 ನಡೆಸ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ. ಚುನಾವಣೆ ಗೆಲ್ಲೋದು ಸೋಲೋದು ಆಮೇಲೆ ಬೇರೆ ಪ್ರಶ್ನೆ. ಆದರೆ ವಿಪಕ್ಷದವರು ಅವ್ರ ಜವಾಬ್ದಾರಿಯನ್ನು ಮರೆತು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇರ್ತಕ್ಕಂಥದ್ದು, ಮತ್ತು ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಇತ್ತೀಚೆಗೆ ಒಂದು 10 ಈ ಸೋಷಿಯಲ್ ಮೀಡಿಯಾ ಅಂತ ಬಂದುಬಿಟ್ಟಿದೆ, ಅದರಲ್ಲಿ ಬರೀ ಸುಳ್ಳೆ. ಆ ಸೋಷಿಯಲ್ ಮೀಡಿಯಾದಲ್ಲಿ 90% ಸುಳ್ಳಿರುತ್ತೆ. ಅದಕ್ಕೆ ಜನ ಕೂಡ ಏನಾಗಿದೆ ಅಂದರೆ ಸುಳ್ಳನ್ನು ಭಾಳ ಬೇಗ ನಂಬ್ತಾರೆ, ನಿಜಾನ ಬೇಗ ನಂಬೋದಿಲ್ಲ ಯಾರೂ. ಸುಳ್ಳು ಹೇಳಿದ್ರೆ ಮಾತ್ರ ಬಹಳ ಸಿಹಿಯಾಗಿರುತ್ತೆ, ಭಾಳ ಬೇಗ ನಂಬ್ತಾರೆ. ಅದರಿಂದ ಬಿ ಜೆ ಪಿಯವರು ಹುಟ್ಟು ಸುಳ್ಳುಗಾರರವರು, ಆ ಸುಳ್ಳನ್ನು ಜನ ಭಾಳ ಬೇಗ ನಂಬ್ತಾರೆ. ರೈಟ್ ಸರ್. ಸರ್, ವಿಶೇಷ ಮತ್ತು ಕುತೂಹಲ ಅಂತ ಅನ್ಸೋದು ನಿಮ್ಮ ಕ್ಷೇತ್ರ ಬಿ ಟಿ ಎಮ್ ಲೇಔಟ್ ಬಹಳ ಎಜುಕೇಟೆಡ್ ಏರಿಯಾ ಅಂತ ಅನಿಸುತ್ತೆ. ಅಂದರೆ ಸರ್ಕಾರಿ ಶಾಲೆ ಅಂದಾಗ ಮೂಗು ಮುರಿಯೋ ಸಂದರ್ಭದಲ್ಲಿ ಬಿ ಟಿ ಎಮ್ ಲೇಔಟಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅನ್ನುವಂಥ ಮನೋಭಾವ ಬರುತ್ತೆ. ಅಂದರೆ ಆ ಕ್ಷೇತ್ರವನ್ನು ನೀವು ಯಾವತ್ತ ಅಭಿವೃದ್ಧಿ ಕಡೆ ತೊಗೊಂಡು ಹೋಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಲ್ಯಾಪ್ಟಾಪ್ ಇರ್ಬೋದು, ಅಲ್ಲಿರುವಂಥ ಶಾಲೆಗಳಿಗೆ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯ ಸೌಕರ್ಯಗಳಿರ್ಬೋದು, ಇದನ್ನೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ನೀವು ಎಜುಕೇಷನ್ನ ಕಂಪ್ಲೀಟಾಗಿ ಫೋಕಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ? 2019 ಒಂದು ವಿಡಿಯೋ ನೋಡಿದ್ದೆ,
ದೆಹಲಿ ಕ್ರೇಜಿವಾಲ್ ಅವರು ಒಂದು ಶಾಲೆ ಮಾಡಿದ್ರು ಆ ಶಾಲೆ ಬಹಳ ಚೆನ್ನಾಗಿತ್ತು ಕ್ರೇಜಿವಾಲ್ ಮಾಡೋಕೆ ಸಾಧ್ಯ ಆದ್ರೆ ನಮ್ಮ ಕೈಲಿ ಯಾಕೆ ಮಾಡಕಾಗಲ್ಲ ಅಂತ ನನ್ನ ಮನಸಲ್ಲಿ ಇತ್ತು ಆಮೇಲೆ ಅದಕ್ಕೆ ಪೂರಕವಾಗಿ 19 ರಲ್ಲಿ ನಮ್ಮ ಪ್ರೊಫೆಸರ್ ದೊರಸ್ವಾಮಿ ಅವರು ರಾಜ್ಯ ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಅಡ್ವೈಸರ್ ಆಗಿದ್ರು ಸುರೇಶ್ ಕುಮಾರ್ ಅವರು ಮಂತ್ರಿಗಳಾಗಿದ್ರು ಓಕೆ ಒಂದು ಪತ್ರ ಬರೆದ್ರು ನನಗೆ ಅಲ್ಲ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೂ ಒಂದು ಪತ್ರ ಬರೆದ್ರು ಮೂರು ಶಾಲೆಗಳನ್ನು ನೀವು ದತ್ತಿಗೆ ತಗೋಬೇಕು ಅದನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರು ನಾನು ಮೂರಕ್ಕೆ 23 ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂತದ್ದು 23 ಅದರಲ್ಲಿ ಎರಡು ಕಾಲೇಜು ಮೂರು ಹೈಸ್ಕೂಲ್ ಉಳಿದಿರತಕ್ಕಂತದ್ದು ಪ್ರೈಮರಿ ಅಷ್ಟು ಕೊಡಿ ಅಂದೆ ಅಷ್ಟು ಕೊಡಿ ಅಂತ ಹೇಳಿ ನಾನು ಎಲ್ಲ ದಾನಿಗಳನ್ನು ಅವರನ್ನೆಲ್ಲ ಹಿಡಿದು ಯಾವುದು ಈಗ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಬೇರೆ ಬೇರೆ ಕಾನ್ವೆಂಟ್ಗಳಿದೆಯಲ್ಲ ಕಾನ್ವೆಂಟ್ಗಳಿಗಿಂತಲೂ ಬಹಳ ಉತ್ತಮವಾದ ಫೆಸಿಲಿಟೀಸ್ನ ನಾವು ಅಲ್ಲಿ ಕೊಟ್ಟಿದ್ದೀವಿ ಇದು ಡೆಸ್ಕಿಂದ ಇಡ್ಬೋದು ಒಂದನೇ ಕ್ಲಾಸಿಂದನೇ ಕಂಪ್ಯೂಟರ್ ಇರ್ಬೋದು ಹೌಸ್ ಕೀಪಿಂಗ್ ಇರ್ಬೋದು ಲೈಬ್ರರಿ ಇರ್ಬೋದು ಅಥವಾ ಲ್ಯಾಬು ಮತ್ತು ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕಗಳು ಎಲ್ಲ ಕಡೆ ಮತ್ತು ಇದು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂಡ ಆಡಿಟೋರಿಯಮ್ಮು ಗಿಡ ಜಾಗ ಇದ್ದರೆ ಗಿಡಗಳು ಹಾಕೋದು ಮತ್ತು ಆಟದ ಮೈದಾನ ಮತ್ತು ಜಾಗ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ರೂಫ್ ಮೇಲೆ ಆಡಿಟೋರಿಯಮ್ಮು ಎಲ್ಲ ಕೂಡ ಎಲ್ಲ ಫೆಸಿಲಿಟೀಸು ಮಾಡಿಕೊಟ್ಟಿದ್ದೀವಿ ಆಡುಗೋಡಿ ಶಾಲೆಯಲ್ಲಿ ಸ್ವಿಮ್ಮಿಂಗ್ ಫೂಲು ಕಂಪ್ಲೀಟ್ ಆಗಿದೆ ಉದ್ಘಾಟನೆ ಮಾಡಬೇಕು ಸರ್ಕಾರಿ ಶಾಲೆ ಸ್ವಿಮ್ಮಿಂಗ್ ಪೂಲು ಉದ್ಘಾಟನೆ ಆಗಿದೆ 4,000 ಇತ್ತು ಸ್ಟ್ರೆಂತು ನಾನು ಈ ದತ್ತು ಶಾಲೆಗಳನ್ನು ದತ್ತುಗಳು ತಗೊಳ್ಳೋಕ್ಕೆ ಮುಂಚೆ ಈಗ 6,500 ಆಗಿದೆ ಅಂದರೆ 2,500 ಜನ ಮಕ್ಕಳು ನಮ್ಮ ಶಾಲೆಗೆ ಬಂದು ಸೇರಿಕೊಂಡಿದ್ದಾರೆ ಸರ್ ಜನಪ್ರತಿನಿಧಿಯಿಂದ ಕೇಳೋದು ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಶಿಕ್ಷಣದ ವಿಷಯದಲ್ಲಿ ನಿಮ್ಮ ಕ್ಷೇತ್ರದ ಜನ ಸುಖಿ ಜೀವನ ನಡೆಸ್ತಾ ಇದ್ದಾರೆ ವಿದ್ಯಾವಂತರಾಗ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಸರ್ಕಾರಿ ಆಸ್ಪತ್ರೆಗಳು ಅಂದಾಗ ಬೇಡಪ್ಪ ಅಲ್ಲಿ ಬೇಕಾದಂತಹ ಫೆಸಿಲಿಟಿ ಇರುತ್ತೋ ಇಲ್ವೋ ಯಾಕಂದರೆ ಹಲವಾರು ಹಿಂದಿನ ಸುದ್ದಿಗಳನ್ನು ನೋಡಿರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲೇನೋ ಮರಣ ಆಯಿತು ವೈದ್ಯರಿಲ್ಲ ಸಿಬ್ಬಂದಿ ಕೊರತೆ ಇಂಥದ್ದು ನೋಡಿದಾಗ BTM ಲೇಔಟ್ ಇದಕ್ಕೆ ತದ್ವಿರುದ್ಧ ಅಲ್ಲ ಸರ್ ಇದು ಹೇಗೆ ಅಂತ ಅಂಥ ಒಂದು ಸೌಕರ್ಯಗಳನ್ನು ಕೊಡಬೇಕು ಜನರಿಗೆ ಬೇಕಾದಂತಹ ವೈದ್ಯಕೀಯ ಸೌಲಭ್ಯವನ್ನು ಯಾವ ಕ್ಷಣಕ್ಕೆ ಬೇಕು ಆ ಕ್ಷಣಕ್ಕೆ ಕೊಡಬೇಕು ಅನ್ನುವಂಥ ಆಲೋಚನೆ ಮತ್ತು ಎಷ್ಟರ ಮಟ್ಟಿಗೆ ಸುಧಾರಣೆ ತಂದಿದ್ದೀರಿ ಅಂತ ಆರೋಗ್ಯ ಕ್ಷೇತ್ರ ಬಹಳ ಮುಖ್ಯ ಹೌದು ವಿದ್ಯೆ ಆರೋಗ್ಯ ಮತ್ತು ಶುಚಿತ್ವ ಹೌದು ಇದಕ್ಕೆ ಹೆಚ್ಚು ಆದ್ಯತೆ ನಾವು ಕೊಡಬೇಕು ನಾನೇ ಅಲ್ಲ ಎಲ್ಲ ಸರ್ಕಾರದ ಜವಾಬ್ದಾರಿ ಜನಪ್ರತಿನಿಧಿಗಳ ಜವಾಬ್ದಾರಿ ಆಮೇಲೆ ಇದು ಅದಕ್ಕೆ ಮುಂಚೆ ಇನ್ನೊಂದು ನಮ್ಮಲ್ಲಿ ಮಡಿವಾಳ ಸರ್ಕಾರಿ ಕಾಲೇಜಲ್ಲಿ 87% ರಿಸಲ್ಟ್ ಬಂದಿದೆ ಸೂಪರ್ 87% 149 ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಆಮೇಲೆ ಆಡುಗೋಡಿ ಶಾಲೆಯಲ್ಲಿ 81% ಬಂದಿದೆ ರಿಸಲ್ಟು ಇಲ್ಲಿ ಸೇರೋದು ಯಾರು ಅಂದರೆ ಫೇಲಾಗಿ ಪಾಸ್ ಆಗ್ತಾರಲ್ಲ SSLCನಲ್ಲಿ ಅವ್ರನ್ನೂ ಸೇರಿಸ್ಕೊಳ್ತಾರೆ 35% ಬಂದವ್ರನ್ನು ಸೇರಿಸ್ಕೊಳ್ತಾರೆ ಬಂದವ್ರಿಗೆಲ್ಲ ಸೇರಿಸ್ಕೊಳ್ತಾರೆ ಎಲ್ಲ 87% ಒಂದು ಕಡೆ ಬಂತು 81% ಒಂದು ಕಡೆ ಬಂತು ಮತ್ತು ಕಾಲೇಜ್ ಮಕ್ಕಳಿಗೂ ಅಷ್ಟೇ ಫೀಸ್ ಎಲ್ಲ ನಾನೇ ಕಟ್ಬಿಡ್ತೀನಿ ಕಾಲೇಜ್ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೂ ಫೀಸ್ ನಾನೇ ಕಟ್ಸ್ಬಿಡ್ತೀನಿ ಆಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಇದು ನೋಟ್ ಪುಸ್ತಕ ಸರ್ಕಾರ ಕೊಡ್ತಾರೆ ಎಕ್ಸೈಸ್ ಬುಕ್ ಇದೆಲ್ಲ ಇದು ಟೆಕ್ಸ್ಟ್ ಬುಕ್ ಅವ್ರು ಕೊಡ್ತಾರೆ ನೋಟ್ ಪುಸ್ತಕ ಎಲ್ಲ ನಾವೇ ಕೊಟ್ಬಿಡ್ತೀವಿ ಆಮೇಲೆ 2 ವರ್ಷಕ್ಕೊಂದ್ಸಲಿ ಬ್ಯಾಗ್ ಕೊಡ್ತೀವಿ ಮತ್ತು ಅಲ್ಲಿ ಒಳ್ಳೆಯ ವಾತಾವರಣ ಸರ್ಕಾರಿ ಶಾಲೆ ಅಂತ ಯಾರಿಗೂ ಅನಿಸೋದೇ ಇಲ್ಲ ಆ ಪೂರಕವಾದ ವಾತಾವರಣ ಇರೋದ್ರಿಂದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮಲ್ಲಿ ಏನಾಗುತ್ತೆ PUC ಆಮೇಲೆ ಕೆಲವು ಸಮಯ ಆದ ತಕ್ಷಣ ಜಾಗ ಇರೋದಿಲ್ವಲ್ಲ ಸೀಟ್ ಕ್ಲೋಸ್ ಅಂತ ವಾಪಸ್ ಕಳಿಸ್ತಾರೆ ಬೇರೆ ಕಡೆ ಕಳಿಸ್ತಾರೆ ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಜನಕ್ಕೆ ಒಳ್ಳೆಯ ಆರೋಗ್ಯ ಸಿಗಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೆಸಿಲಿಟೀಸ್ ಕಡಿಮೆ ಅಂತ ದೂರುಗಳಂತೂ ಇದ್ದೇ ಇದೆ ಮತ್ತು ಎಲ್ಲರೂ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳೋಕೆ ಆಗೋದಿಲ್ಲ ನಮ್ಮ ಹತ್ರ ಅರ್ಜೆಂಟ್ ಅಂತ ಈ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸು ಅಲ್ಲಿ ಬಿಲ್ಲು ಜಾಸ್ತಿ ಆಗ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಬರ್ತಾರೆ ಏನೋ ನಾವು ಪರಿಚಯ ಇದೆ ಅಂತ ಹೇಳಿದಾಗ ಏನೋ ಸ್ವಲ್ಪ ಕಡಿಮೆ ಮಾಡ್ತಾರೆ ಮ್ಯಾಕ್ಸಿಮಮ್ ಭಾಳಷ್ಟು ಜನಕ್ಕೆ ಪಾಪ ನಾನಾ ಕಾರಣದಿಂದ ಎಮರ್ಜೆನ್ಸಿ ಇರುತ್ತೆ ಅಥವಾ ಸೀರಿಯಸ್ ಇದಿರುತ್ತೆ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಫೆಸಿಲಿಟೀಸ್ ಇರೋದಿಲ್ಲ ಸೇರಿಸ್ಬಿಟ್ಟು ಆ ಒದ್ದಾಡೋದು ನೋಡಿ ಅಟ್ಲೀಸ್ಟ್ ಮಿನಿಮಮ್ ಈ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂಥೇಳಿ ಒಂದು ಅದನ್ನು ಮನಸ್ಸಿಗೆ ತೊಗೊಂಡು ನಮ್ಮಲ್ಲಿ ಎಲ್ಲ ವಾರ್ಡಲ್ಲೂ ಕೂಡ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಇದೆ ಆಮೇಲೆ
ಇದರಲ್ಲಿ ನಮ್ಮ ಕ್ಲಿನಿಕ್ ಅಂತಲ್ಲ, ನಮ್ಮ ಕ್ಲಿನಿಕ್ಕು ಎಲ್ಲ ಕಡೆ ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಒಂದು ಡಯಾಲಿಸಿಸ್ ಸೆಂಟ್ರ್ ಕೂಡ ಇದೆ ನಮ್ಮಲ್ಲಿ, ಆಮೇಲೆ ಒಂದು ಹೆರಿಗೆ ಆಸ್ಪತ್ರೆ ಕೂಡ ಇದೆ. ಅಲ್ಲಿ ಇದು ಶುಚಿತ್ವ, ಜೀರೋ ಕರಪ್ಷನ್ನು, ಮತ್ತು ನಂಬರ್ ಆಫ್ ಪೇಷಂಟ್ಸು ಕೂಡ ಸಫಿಷಿಯೆಂಟಾಗೆಲ್ಲ ಬರ್ತಾರೆ. ಮತ್ತು ಇನ್ನೊಂದು 100-bedded ಹಾಸ್ಪಿಟ್ಲಿಗೂ ಜಾಗನೂ ಇಟ್ಕೊಂಡಿದ್ದೀನಿ, ಅದನ್ನು ಪ್ರಪೋಸಲ್ ಕೊಟ್ಟಿದ್ದೀವಿ. ಅದಾದರೆ ಇನ್ನೂ ಸ್ವಲ್ಪ ಅನುಕೂಲ. ಖಂಡಿತ ಸರ್, ಈಗ ನಿಮ್ಮ ಕ್ಷೇತ್ರ ನಾವು ನೋಡೋದಾದರೆ ಮಾದರಿ ಕ್ಷೇತ್ರ ಆಗಿದೆ, ಹಾಗಂತ ಆ ಕ್ಷೇತ್ರಕ್ಕಷ್ಟೇ ಇದು ಸೀಮಿತ ಆಗಿದ್ರೆ ಚೆನ್ನಾಗಿರಲ್ಲ ಸರ್. ಈಗ ಕರ್ನಾಟಕದಾದ್ಯಂತ ಇದು ಈ ಥರ ಮಾದರಿ ಕ್ಷೇತ್ರಗಳು ಉದ್ಭವ ಆಗಬೇಕು, ಆ ನಿಟ್ಟಿನಲ್ಲಿ ಏನು ಸಲಹೆ ಕೊಡ್ತೀರಿ ಸರ್? ಈಗ ಒಂದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಮತ್ತು ಅಗ್ರಿಕಲ್ಚರು, ಇದೆಲ್ಲ ಕೂಡ ನಾವು 1,000 crore ಖರ್ಚು ಮಾಡ್ತೀವಿ. ಅದಕ್ಕೆ ತಕ್ಕನಾಗಿ ಅಲ್ಲಿರ್ತಕ್ಕಂಥ ವೈದ್ಯರು ಇರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆ ಸ್ಟಾಫು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಜನಕ್ಕೆ ಕೆಲಸ ಮಾಡುವಂಥ ಮನೋಭಾವ ಬೆಳೆಸ್ಕೋಬೇಕು. ಮತ್ತು ಜನಪ್ರತಿನಿಧಿಗಳು ಕೂಡ ಅಲ್ಲೇ ನಾವು ಹಣ ಖರ್ಚು ಮಾಡ್ತೀವೋ ಅದನ್ನು ಎಲ್ಲೂ ಕೂಡ ಪೋಲಾಗದ ರೀತಿ ನಾವು ಎಚ್ಚರಿಕೆ ವಹಿಸಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮರೆತೆ ನಾನು ಹೇಳೋದು, ನಮ್ಮಲ್ಲಿ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಒಂದು ಕ್ಲಿನಿಕ್ ಮಾಡಿದ್ದೀವಿ, ಮೊಬೈಲ್ ಕ್ಲಿನಿಕ್ ಅಂತ. ಅದರಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಒಬ್ಬರು ಇಬ್ಬರು ಟೆಕ್ನಿಷಿಯನ್ಸ್ ಇರ್ತಾರೆ, ಒಬ್ಬ ನರ್ಸ್ ಇರ್ತಾರೆ, ಒಬ್ಬರು ಸ್ಟಾಫ್ ಇರ್ತಾರೆ. ಅದು ಒಂದು ತಿಂಗಳಿಗೆ 24 ಕ್ಯಾಂಪ್ಸು ನಾವು ಮಾಡ್ತೀವಿ. ಪ್ರತಿದಿನ 60-70 ಒಂದ್ಸಲ 100 ಜನ ರೀಚ್ ಆಗ್ತಾರೆ. ಒಂದು ಕನಿಷ್ಠ 2,000 ಪೇಷಂಟ್ಸು ನಮ್ಮ ಆ ಕ್ಲಿನಿಕ್ಗೆ, ಮೊಬೈಲ್ ಕ್ಲಿನಿಕ್ಗೆ ಬರ್ತಾರೆ. ಅವ್ರಿಗೆ ECGಯಿಂದ ಹಿಡಿದು ಮೊದಲೇ ಹಾಕ್ಬಿಡ್ತೀವಿ, ನಾಳೆ ಎಲ್ಲಿ ಪ್ರೋಗ್ರಾಮ್ ಇರುತ್ತೆ, ನಾಳೆ ಎಲ್ಲಿರುತ್ತೆ ಅಂತ ಒಂದು ತಿಂಗಳು ಪ್ರೋಗ್ರಾಮು ಒಂದೇ ಸಲ ಹಾಕ್ಬಿಡ್ತೀವಿ. ಅದರಲ್ಲಿ ಇದು ECG ಇರುತ್ತೆ, ಆಮೇಲೆ ಶುಗರು, BP, ಮತ್ತು ಅವ್ರಿಗೆಲ್ಲ ಕೂಡ ಒಂದು ತಿಂಗಳಿಗೆ ಆಗುವಷ್ಟು ಔಷಧಿನೂ ಕೊಟ್ಬಿಡ್ತೀವಿ. ಕನಿಷ್ಠ ಒಂದು ತಿಂಗಳಿಗೆ 2,000 ಅಂದರೂ ಕನಿಷ್ಠ ಹೇಳ್ತಿರೋದು, ಮಿನಿಮಮ್ 1 ವರ್ಷಕ್ಕೆ 24,000 ಜನ ನಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ಆಗುತ್ತೆ, ಫ್ರೀ ಟ್ರೀಟ್ಮೆಂಟು ಆಗುತ್ತೆ. ಖಂಡಿತ ಸರ್, ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಎಜುಕೇಷನ್ ಬಗ್ಗೆನೂ ನಾವು ಮಾತಾಡಿದ್ವಿ. ಇನ್ನು ಪ್ರಕೃತಿ ಸರ್, ಬೆಂಗಳೂರು ಈ ಸತಿ ಸಾಕಷ್ಟು ಹೊಡೆತ ತಿಂತೆ ಮಳೆಯಿಂದಾಗಿ. ಬಟ್ ಈಗ ಮಹದೇವಪುರ ತೊಗೊಂಡ್ರೆ ಅಥವಾ ಬೊಮ್ಮನಹಳ್ಳಿ ತೊಗೊಂಡ್ರೆ ಕೊಚ್ಕೊಂಡು ಹೋಗ್ತಾ ಇದೆ. ಸುತ್ತಮುತ್ತ ಬೆಂಗಳೂರಿನ ಆಸುಪಾಸು ನೋಡಿದ್ರೆ ಮಳೆಯಿಂದ ತತ್ತರಿಸೋಗಿದೆ. ಕೋರಮಂಗಲ ನಿಮ್ಮ ಕ್ಷೇತ್ರಕ್ಕೆ ಬರೋದಾದರೆ ಹೆಂಗೆ ಸರ್ ಅದು ಸೇಫ್ ಆಗಿದೆ? ಹಿಂದೆ ನಾನು ಜಯನಗರ ಕ್ಷೇತ್ರದ ಶಾಸಕನಾಗಿದ್ದಾಗ ಗುರಪ್ಪನಪಾಳ್ಯ ಮತ್ತು ಮಡಿವಾಳ ಆ ವ್ಯಾಲಿ ಇತ್ತಲ್ಲ, ಆ ವ್ಯಾಲಿನಲ್ಲಿ ಮಾತ್ರ ಅವಾಗಿನ್ನೂ ಗೋಡೆನೂ ಇರಲಿಲ್ಲ, ಬರೀ ಮಣ್ಣಿದೇ ಇತ್ತು. ಆಮೇಲೆ ಆ ಸಂದರ್ಭದಲ್ಲಿ ನಾವೆಲ್ಲ ತಡೆಗೋಡೆ ಎಲ್ಲ ಕಟ್ಸಿವಿ, ಆಮೇಲೆ ಅದಾದಮೇಲೆ ಕಾಂಕ್ರೀಟ್ ವಾಲ್ವ್ ಆಯಿತು. ಈಗ ಅಷ್ಟೇನು ನಮಗೆ ಅಲ್ಲಿ ಸಮಸ್ಯೆ ಇಲ್ಲ. ವೆಂಕಟೇಶ್ವರ ಲೇಔಟ್ ಅಂತ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಇತ್ತು, ಈಗ 2-3 ವರ್ಷದಿಂದ ಅದೂ ಇಲ್ಲ. ಆದರೆ 2008 ನಾನು ಕೋರಮಂಗಲಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿ ಮಳೆಗಾಲ ಬಂದರೆ ಈಜಿಪುರ ಫಸ್ಟು ಫ್ಲಡ್ ಆಗೋದು, ಕಾರಣ ಏನು ಅಂತ ನೋಡಿದ್ವಿ. NGV ಕ್ಲಬ್ ಇದೆ, ಅವರೇನು ಮಾಡಿದ್ರು, ಡ್ರೈನ್ ಮೇಲೆ ರೂಫ್ ಹಾಕ್ಬಿಟ್ಟಿದ್ರು, ಸೆಂಟ್ರಲ್ಲೆಲ್ಲ ಪಿಲ್ಲರ್ಸ್ ಇರ್ತಿತ್ತು. ಅಲ್ಲಿ ನಮ್ಮ ಜನ ಗೊತ್ತಲ್ಲ, ಸಿಕ್ಕಿದ್ದೆಲ್ಲನೂ ಮೋರಿಗೆ ಹಾಕ್ತಾರೆ. ಅದು ಮರ ಇರ್ಬೋದು, ರೆಂಬೆ ಇರ್ಬೋದು, ಹಾಸಿಗೆ ಇರ್ಬೋದು, ಚೇರು ಎಲ್ಲ ಅದೆಲ್ಲ ಹೋಗಿ ಬ್ಲ್ಯಾಕ್ ಆಗಿಬಿಟ್ಟು ಯಾವ ಪರ್ಮನೆಂಟ್ ಫ್ಲಡ್ ಆಗೋದು, ಅದೆಲ್ಲ ಕೂಡ ತೆಗೆಸ್ಬಿಟ್ವಿ. ಅದು ನಮಗೆ ಈಗ 100%ಅಲ್ಲಿ ಇಲ್ಲ. ಎಲ್ಲ ಕೆಲವು ಮನೆಗಳು ರಸ್ತೆಗಿಂತಲೂ ಕೆಳಗಡೆ ಇರುತ್ತೆ, ಆ ಮನೆಗಳು ಬಿಟ್ಟರೆ ಉಳಿದಾಗೆ ಈಜಿಪುರದಲ್ಲಿ ನಮಗೆಲ್ಲೂ ಸಮಸ್ಯೆ ಇಲ್ಲ. ರಾಜೇಂದ್ರದಲ್ಲೂ ಫ್ಲಡ್ ಆಗೋದು, ಕಾರಣ ಏನಂದರೆ ಒಂದು ಡ್ರೈನ್ ಚಿಕ್ಕದಾಗಿತ್ತು, ಆಮೇಲೆ ಒಡೆದಾಕ್ಬಿಟ್ಟು ಒಂದೇ ವೆಂಟು ದೊಡ್ಡ ಡ್ರೈನ್ ಮಾಡಿದ್ವಿ. ಈಗ ರಾಜೇಂದ್ರನಗರದಲ್ಲೂ ಕೂಡ ಫ್ಲಡ್ ಆಗೋದಿಲ್ಲ. ಆಮೇಲೆ ಎಸ್ ಟಿ ಬೆಡ್ಡಲ್ಲೂ ಕೂಡ 2015ರಲ್ಲಿರಬೇಕು, ಸುಮಾರು ಒಂದು 200-300 ಮನೆಗೆ ಹೋಗ್ಬಿಡುತ್ತೆ ನೀರು. ಸೆಲ್ಲರು ಎಷ್ಟು ಕಾರ್ ಹೋಯ್ತೋ, ನಾವೇ ಪರಿಹಾರನೇ ಸುಮಾರು 6 crore ಕೊಟ್ವಿ. ಅಲ್ಲೂ ಅಷ್ಟೇ, 2-3 ಒಂದು ಹತ್ತತ್ರ 6 ಬ್ರಿಡ್ಜ್ ಇರಬೇಕು, ಎಲ್ಲ ವೆಂಟ್ಗಳಿತ್ತು, 2-3 ವೆಂಟ್ ಇತ್ತು, 6 ತೆಗೆದು ಈಗ ಒಂದೇ ವೆಂಟ್ ಮಾಡಿಬಿಟ್ವಿ, ನೀರು ಸರಾಗವಾಗಿ ಬೆಳ್ಳಂಡೂರು ಕೆರೆಗೆ ಹೋಗ್ಬಿಡುತ್ತೆ. ಈಗ ST ಬೆಡ್ದು ಸಮಸ್ಯೆನೂ ಪರಿಹಾರ ಆಯಿತು. ಕೋರಮಂಗಲದಲ್ಲೂ ಒಂದೇನು ನನಗೆ ಕ್ವಶನ್ ಬಂತಂದರೆ, ಈಗ ನೀವು ಹೇಳಿದಾಗ ಕಾಮಗಾರಿ ಆಗಬೇಕಾದ್ರೆ ಎಲ್ಲ ಸೈಂಟಿಫಿಕಲ್ಲೇ ಕಾಮಗಾರಿ ಮಾಡಿರ್ತಾರೆ, ಜನಸಾಮಾನ್ಯರ ಸಹಕಾರ ಇಲ್ಲಿ ವ್ಯತ್ಯಾಸ ಆಗಿ ಅಂದರೆ ಕಸ ಡಂಪ್ ಮಾಡಿ ಈ ಥರ ಬ್ಲಾಕೇಜಸ್ ಆಗ್ತಿದೆ ಅಂತನಾ, ಅಥವಾ ಬೇರೆ ಏನಾದರೂ ಸೈಂಟಿಫಿಕಲಿ ಡಿಸೈನ್ ಕಾಮಗಾರಿಗಳಾಗಿಲ್ವ? ಹಾಗಾದರೆ ಬೆಂಗಳೂರಲ್ಲಿ
ಎಂಬತ್ತು ತೊಂಬತ್ತು ಮಿಲಿಮೀಟರ್ ಮಳೆ ಅದು ಸ್ಪ್ರೆಡ್ ಆಗಿಬಿಟ್ರೆ ಒಂದು ನಾಲ್ಕೈದು ಗಂಟೆನಲ್ಲಿ ಯಾವ ಸಮಸ್ಯೆನೂ ಆಗಲ್ಲ, ನಿಧಾನವಾಗಿ ನೀರು ಹರ್ಕೊಂಡು ಹೋಗ್ಬಿಡುತ್ತೆ. ಒಂದೇ ಗಂಟೆ ಅಥವಾ ಒಂದೂವರೆ ಗಂಟೆನಲ್ಲಿ 90 ಮಿಲಿಮೀಟರ್ ಮಳೆ ಆಗುತ್ತೆ. ಒಂದೇ ಗಂಟೆಯಲ್ಲಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಸುಮಾರು 150 ಸ್ಪಾಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಐಡೆಂಟಿಫೈ ಮಾಡಿದ್ದಾರೆ, ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ನೀರು ನುಗ್ಗೋದು ಇದೆಲ್ಲ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಈ ಬಾರಿ ಏನಾಗೋಯ್ತು, ಅತಿ ಹೆಚ್ಚು ಮಳೆ ಆಗೋಯ್ತು. ಆಮೇಲೆ ಹಿಂದೆ 3 ವರ್ಷ ಅಷ್ಟೇ, 3 ವರ್ಷಕ್ಕೆ ಮುಂಚೆನೇ ಅಷ್ಟೇ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಈ ವರ್ಷ ಸಮಸ್ಯೆ ಆಯಿತು. ಆಮೇಲೆ ಕೋರಮಂಗ್ಲದ್ದು ಪರ್ಮನೆಂಟಾಗಿ ನಮಗೆ ಸಮಸ್ಯೆ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು 25 ಕೋಟಿ ಖರ್ಚು ಮಾಡಿ ಇಂಜಿನಿಯರ್ಸ್ ಕರೆಸಿ ಗ್ರೇಡಿಯಂಟ್ ಎಲ್ಲಿದೆ ನೀರು, ಎಲ್ಲಿಗೆ ಹರಿಯುತ್ತೆ ನ್ಯಾಚುರಲ್ಲಾಗಿ ಅಂತೇಳಿ ಸರ್ವೆ ಮಾಡಿಸಿ ಸುಮಾರು 1 ಕಿಲೋಮೀಟರ್ ಅಷ್ಟು ಒಂದು ಪ್ಯಾರಲಲ್ ಡ್ರೈನ್ ತೊಗೊಂಡೋದ್ವಿ ನಾವು. ಆ ಪ್ಯಾರಲಲ್ ಡ್ರೈನ್ ತೊಗೊಂಡೋಗಿ ನಾವು ಬೆಳ್ಳಂಡೂರು ಕೆರೆ ಹತ್ತತ್ರ ಬಿಟ್ವಿ ನಾವು. ಈಗ ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ. 6ನೇ ಬ್ಲಾಕಲ್ಲಿ ಒಂದು ಚೂರು ಸಮಸ್ಯೆ ಇದೆ, ಅದನ್ನು ಡ್ರೈನ್ ಎಲ್ಲ ಮಾಡಿದ್ದೀವಿ. ಅದೇನಾಗುತ್ತೆ, ದೊಡ್ಡ ಮೋರಿ ಹರಿಯುತ್ತಲ್ಲ ಅದು ಹೈಟ್ ಆದಾಗ ಇಲ್ಲಿ ಸ್ವಲ್ಪ ನೀರು ಒಂದು ಸ್ವಲ್ಪ ಮನೆಗಳಿಗೆ ಒಂಚೂರು ಹೋಗಿತ್ತು. ಅದಕ್ಕೆ ಈಗ ಯಾವುದೊಂದು ಗೌರ್ಮೆಂಟ್ ಒಂದು ಗ್ರ್ಯಾಂಟ್ ಬಂದಿತ್ತು, ಅದನ್ನು ಕಳಿಸಿದ್ದೀವಿ. ಅದಕ್ಕೂ ಕೂಡ 6ನೇ ಬ್ಲಾಕು ಕೂಡ ಇನ್ನೊಂದು ಪ್ಯಾರಲಲ್ ಡ್ರೈನ್ ತೊಗೊಂಡೋಗಿ ಬಿಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೊಂದು ಮುಂದಿನ ಮಳೆಗೆ ಈ ಸಮಸ್ಯೆ ಇರಲ್ಲ, ಹಂಗಾದ್ರೆ ಇಲ್ಲ ಇಲ್ಲ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಅನುಮೋದನೆ ಕಳಿಸಿದ್ದೀವಿ. ಅದು ಕೇಂದ್ರ ಸರ್ಕಾರ ಅರ್ಧ ಕೊಡ್ತಾರೆ, ನಾವು ಅರ್ಧ ಹಾಕ್ಕೊಳ್ಳೋದು. ಅದು ಬಂದ ಮೇಲೆ ಏನಾಗುತ್ತೆ, ಈ ಮಳೆಗಾಲ ಅನುಕೂಲ ಆಗಲ್ಲ, ಮುಂದಿನ ಮಳೆಗಾಲಕ್ಕೆ ಅನುಕೂಲ ಆಗುತ್ತೆ. ಆಗ ನಮ್ಮ ಏರಿಯಾದಲ್ಲಿ ನಮಗೆ ಈ ಫ್ಲಡ್ ಎಷ್ಟೇ ಮಳೆ ಬಂದರೂ ಕೂಡ ನಮಗೆ ಸಮಸ್ಯೆ ಆಗಲ್ಲ. ಈ ವರ್ಷನೂ ಆಯ್ತು ನೋಡಿ, ನಮ್ಮಲ್ಲೇನು ಆ ಥರದ್ದೇನು ಸಮಸ್ಯೆಗಳೇನು ಆಗಲಿಲ್ಲ. ಖಂಡಿತ ಸರ್, ಇವಾಗಲೇ ಮಾತಾಡಬೇಕಾದ್ರೆ ಪ್ರವಾಹ ಆಗುತ್ತೆ, ಆ ಸಂದರ್ಭದಲ್ಲಿ ಪರಿಹಾರ ಒದಗಿಸಿದ್ವಿ ಅಂತ ಹೇಳಿದ್ರೆ, ಸರ್ ಪರಿಹಾರ ಸರ್ಕಾರ ಕೊಡುತ್ತೆ, ಅದು ಜನರನ್ನು ತಲುಪುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯ ಇರುತ್ತೆ. ಈ ಮಧ್ಯವರ್ತಿಗಳು ಅಂತ ಇರ್ತಾರೆ ಅಥವಾ ಅಧಿಕಾರಿ ವರ್ಗ ಅಂತ ಇರುತ್ತೆ, ಅಲ್ಲೇ ನುಂಗಾಕುವಂಥ ಸಾಧ್ಯತೆಗಳಿರುತ್ತೆ. ಮಡಿಕೇರಿ ವಿಷಯಕ್ಕೆ ಬರೋದಾದರೆ, ಚಿಕ್ಕಮಗಳೂರು ಫ್ಲಡ್ ವಿಷಯಕ್ಕೆ ಬರೋದಾದರೆ, ಅದು ಜನರಿಗೆ ತಲುಪೋ ಹಂಗೆ ನೀವು ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ. ಅದು ಈಗ ನಮ್ಮಲ್ಲೇನಾಗುತ್ತೆ, ಮನೆಗಳಿಗೆ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ 3,000 ಏನೋ ಕೊಡ್ತಾರೆ ಅಷ್ಟೇ, ಎಷ್ಟೇ ಹಣ ಆಗಿದ್ರು ಕೂಡ. ಈಗೇನೋ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮನೆಗೆ ಯಾವುದನ್ನ ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಇದನ್ನು 2015ರಲ್ಲೇ, ಆಗ ಪದ್ಮಾವತಿಯವರು ಮೇಯರ್ ಆಗಿದ್ದರು, ಪಾಪ ನನಗೆ ಭಾಳ ಬೇಸರ ಆಗೋಯ್ತು, ಭಾಳ ಚಂದ್ರದ್ದು ಕಾರುಗಳು ಹೋಯಿತು, ಮನೆಗಳೆಲ್ಲ 2 ಅಡಿ 3 ಅಡಿ ನಿಂತು ಹೋಗ್ಬಿಡ್ತಿತ್ತು. ಅಂಥ ಸಂದರ್ಭದಲ್ಲೇ ಸ್ಪೆಷಲ್ ಗ್ರ್ಯಾಂಟ್ ತೊಗೊಂಡು ನಾನು ಕೊಡಿಸಿದ್ದೆ. ಆಮೇಲೆ ಇನ್ನೊಂದು, ನೀವು ಅದು ಮಡಿಕೇರಿದು, ಅದು 2020ರಲ್ಲಿ ಫ್ಲಡ್ಸ್ ಆಯಿತು. ಆಮೇಲೆ ವಿಪರೀತ ಫ್ಲಡ್ಸ್ ಆದಾಗ ವಯನಾಡಲ್ಲೂ ಆಯಿತು, ಇಲ್ಲೂ ಆಯಿತು. ಆಗ ನಾವು ನಮ್ಮ ಎಲ್ಲ ಸ್ನೇಹಿತರು ಕೂತು ಮಾತಾಡಿ, ನನ್ನ ಮಗಳು ಕೂಡ ಶಾಸಕಿ ಆಗಿದ್ದು, ಆಮೇಲೆ ನಾವೊಂದು 16 ವಾಹನದಲ್ಲಿ ಅವ್ರಿಗೆ ಏನು ಬೇಕು ಕೇಳಿಕೊಂಡು, ರೇಷನ್ನಿಂದ ಹಿಡಿದು ಇದು ಎಲ್ಲ ನಾವು ತೊಗೊಳ್ಳೋದು, ಏನೇ ಕೊಟ್ಟರು ಬ್ರ್ಯಾಂಡೆಡ್ ಕೊಡ್ತೀವಿ. ಬ್ರ್ಯಾಂಡೆಡ್ ಆ ಥರ ಬೇರೆ ಬ್ರ್ಯಾಂಡ್ ಇಲ್ಲದೆ ಇರೋದು ಯಾವುದು ಕೊಡೋಲ್ಲ. ಲುಂಗಿ ಕೊಟ್ಟರು ಕೂಡ ಶಂಕು ಮಾರ್ಕ್ ವರ್ದೆಲ್ಲೇ ಕೊಡೋದು. ಆ ಥರ ನಾವು ಅವ್ರನ್ನ ಕೇಳಿಕೊಂಡು ಸುಮಾರು 16 ವಾಹನಗಳಷ್ಟು ವಾಹನಗಳನ್ನು ಕೊಡಗು ಮತ್ತು ವಯನಾಡಿಗೆ ಕಳಿಸಿದ್ವಿ. ಮತ್ತು 2020ರಲ್ಲಿ ನಾರ್ತ್ ಕರ್ನಾಟಕ ಫ್ಲಡ್ಸ್ ಆಯಿತು, ಆಗ 20 ವಾಹನ ಕಳಿಸಿದ್ವಿ. ಮತ್ತು ನಾವು ಏನೇ ಕಳಿಸೋಕೆ ಮುಂಚೆ ಅಲ್ಲಿ ಲೋಕಲ್ನವ್ರು ಕೇಳ್ಕೊಳ್ತೀವಿ, ನಿಮ್ಗೇನು ಬೇಕು ಅಂತ. ಕೆಲವರು ಇದು ಬಕೆಟ್ಸ್ ಕೊಡಿ ಅಂತ ಕೇಳ್ತಾರೆ, ಆಮೇಲೆ ಸ್ಟೀಲ್ ಪ್ಲೇಟ್ಸ್ ಬೇಕು ಅಂತಾರೆ, ಆಮೇಲೆ ಮಕ್ಕಳಿಗೆ ಇಷ್ಟು ಬಟ್ಟೆ ಬೇಕು ಅಂತಾರೆ, ಆಮೇಲೆ ರಗ್ ಹೊದ್ಕೊಳ್ಳೋದು ರಗ್ ಇಷ್ಟು ಬೇಕು ಅಂತ ಕೇಳ್ತಾರೆ. ಈ ಥರ ಅವ್ರನ್ನ ಕೇಳಿಕೊಂಡು ಅಕ್ಕಿ ಬೇಕು ಅಂತ ಹೇಳ್ತಾರೆ, ಕೆಲವು ಕಡೆ ಶೀಟ್ ಬೇಕು ಮನೆಗಳೆಲ್ಲ ಬಿದ್ದೋಗಿದೆ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿಕೊಂಡೇ ನಾವು ಸುಮಾರು 20 ವಾಹನ ಅಷ್ಟು ಕಳಿಸಿದ್ವಿ. ಆಮೇಲೆ ಮೊನ್ನೆನೂ ಅಷ್ಟೇ ವಯನಾಡಿಗೆ ಸುಮಾರು 135,000 ರೂಪಾಯಿ ಮೇಲೆ ಮೆಟೀರಿಯಲ್ಸು ಅವ್ರನ್ನ ಕೇಳಿಕೊಂಡು ಅಲ್ಲಿರ್ತಕ್ಕಂಥ ಲೋಕಲ್ ಅವ್ರನ್ನ ಅವರು ಕೂಡ ಕಳಿಸಿದ್ವಿ. ಮತ್ತು ಇದೆಲ್ಲ ಕೂಡ ಸಹಾಯ, ಜನ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹಾಯ ಮಾಡುವಂಥದ್ದು ಸಹಾಯ ಅಂದ್ಕೋಬಾರ್ದು, ನಮ್ಮ ಕರ್ತವ್ಯ ಅಂದ್ಕೊಂಡು ನಾವು ಮಾಡಬೇಕಾಗುತ್ತೆ. ಖಂಡಿತ ಸರ್. ಮುಜರಾಯಿ ಇಲಾಖೆ ಸರ್, ಮುಜರಾಯಿ ಇಲಾಖೆ ಅಂದಾಗ ಅಲ್ಲಿ ಏಳಿಗೆ ಇಲ್ಲ, ಒಳ್ಳೆ ಇಲಾಖೆನೇ, ಆದರೆ ಈ ಥರದ್ದೊಂದು ಮಾತಿದೆ, ಬಟ್ ಅಲ್ಲೂ ಒಂದಷ್ಟು ಸುಧಾರಣೆ ತರುವಂತಹ ಒಂದು ಪ್ರಯತ್ನಗಳಾಗ್ತವೆ, ಹೇಗೆ ನಿಭಾಯಿಸ್ತಿದ್ದೀರಿ ಸರ್, ಯಾವ ರೀತಿ ಸುಧಾರಣೆಗಳನ್ನು ತಂದಿದ್ದೀರಿ ಅಂತ? ಮುಜರಾಯಿ ಇಲಾಖೆ ಮೋಸ್ಟ್ ನೆಗ್ಲೆಕ್ಟೆಡ್ ಇಲಾಖೆ, ಯಾರೂ ಇದ್ರ ಬಗ್ಗೆ ಕಾಳಜಿ ವಹಿಸಿರಲಿಲ್ಲ.
ಆಮೇಲೆ ಈ ಇಲಾಖೆ ಜನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಭಾವನಾತ್ಮಕವಾಗಿ ಈ ದೇವಸ್ಥಾನಗಳು ಜನಕ್ಕೆ ಅದು ಯಾವುದೇ ಧರ್ಮದವರಿರ್ಬೋದು ಹಿಂದೂ ಧರ್ಮದವರಿಗೆ ನಮ್ಮ ದೇವಸ್ಥಾನಗಳು ಮಸೀದಿಗಳು ಅವರಿಗೆ ಚರ್ಚ್ಗಳು ಗುರುದ್ವಾರಗಳು ಭಾವನಾತ್ಮಕವಾಗಿ ಹತ್ತಿರ ಈ ಒಂದು ಇಲಾಖೆ ಜನಕ್ಕೆ ಆದರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿರಲಿಲ್ಲ ಆಮೇಲೆ ನಾನು ಮಂತ್ರಿ ಆದಮೇಲೆ ಸ್ವಲ್ಪ ನಾನು ದೇವಸ್ಥಾನಗಳು ಬಗ್ಗೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅರ್ಚಕರುಗಳ ಬಗ್ಗೆ ನೌಕರರ ಬಗ್ಗೆ ಮತ್ತು ಅವರ ಮಕ್ಕಳ ಬಗ್ಗೆ ಮತ್ತು ಅವ್ರಿಗೆ ಏನು ನಾವು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಎ ಮತ್ತು ಬಿ ಗ್ರೇಡ್ ಟೆಂಪಲ್ಸ್ ಬಿಟ್ಟು ಸಿ ಗ್ರೇಡ್ ಟೆಂಪಲ್ಸು 34,000 ಚಿಲ್ಲರೆ ಬರುತ್ತೆ ಅಲ್ಲಿ ಯಾರನ್ನ ಸಿ ಗ್ರೇಡ್ ಟೆಂಪಲ್ಸಲ್ಲಿ ಯಾರನ್ನ ಅರ್ಚಕರು ನೌಕರರು ತೀರೋದ್ರೆ ಅವರು ಒಂದು ಪೈಸಾನೂ ಕೊಡ್ತಿರಲಿಲ್ಲ ಪರಿಹಾರವಾಗಿ ಆಮೇಲೆ ನಾನು ಅದನ್ನು 2 ಲಕ್ಷ ರೂಪಾಯಿ ಮಾಡಿಸಿದೆ ಆಮೇಲೆ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದೆ ಏನೂ ಕೊಡ್ತಿರಲಿಲ್ಲ ಈಗ ಅವರಿಗೆ ಪಿ ಯು ಸಿಯಿಂದ 5,000 ಸ್ಟಾರ್ಟ್ ಮಾಡಿ ಕಾಲೇಜ್ 7,000 ಡಿಗ್ರಿಗೆ ಮತ್ತು ಎಮ್ ಬಿ ಎ ಇದೆಲ್ಲ ಮಾಡೋರಿಗೆ 15,000 ಮೆಡಿಕಲ್ಲು ಹೋದವ್ರಿಗೆ 50,000 ಇಂಜಿನಿಯರಿಂಗ್ ಡೆಂಟಲ್ ಹೋದವ್ರಿಗೆ 25,000 ಎಲ್ಲ ಮಾಡ್ತಿದ್ದೀನಿ ಈಗ ಮೊನ್ನೆ ಒಂದು ಬ್ಯಾಚ್ ಕೊಟ್ವಿ ಮತ್ತು ಇವತ್ತು ಮೀಟಿಂಗ್ ಇತ್ತು ಇವತ್ತು ಮೀಟಿಂಗಲ್ಲಿ ಮತ್ತೆ ಡಿಸೆಂಬರ್ ಮುಂದೆ ಒಂದು 31ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಮಾಡಿ ಇನ್ನು ಯಾರಿದಾರೋ ಎಲ್ಲರಿಗೂ ಅಪ್ಲೈ ಮಾಡಿ ವ್ಯಾಪಕವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಅಂತ ಹೇಳಿದ್ದೀನಿ ಮತ್ತು ಈ ಅನುವಂಶಿಕ ಇವರಿರ್ತಾರೆ ಅರ್ಚಕರಿರ್ತಾರೆ ಅವರಲ್ಲಿ ಯಾರಾದರೂ ಕೆಲಸ ಮಾಡೋಕ್ಕಾಗ್ತಿರಲ್ಲ ಅಥವಾ ಕಾಯಿಲೆ ಬಿದ್ದೋಗಿರ್ತಾರೆ ಅವರು ವಾರಸುದಾರರಿಗೆ ಯಾರು ವಾರಸುದಾರ ತೀರ್ಮಾನ ಮಾಡಬೇಕಾದ್ರೆ ಬೆಂಗಳೂರಿಗೆ ಬರಬೇಕಾಯಿತು ಈಗ ಅದನ್ನೇನು ಮಾಡಿದ್ವಿ ತಹಸೀಲ್ದಾರಿಗೆ ಅಧಿಕಾರ ಕೊಟ್ಬಿಟ್ಟಿದ್ವಿ ಅದು ಸುಲಭ ಆಯಿತು ಮತ್ತು ದೇವಸ್ಥಾನದ ಹೆಚ್ಚು ಜನ ಬರ್ತಾರಲ್ಲ ದೇವಸ್ಥಾನಗಳು ಈಗ ಉದಾಹರಣೆಗೆ ಚಾಮುಂಡಿ ಟೆಂಪಲ್ಲು ಕನಿಷ್ಠ 50 ಲಕ್ಷ ಜನ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಫೆಸಿಲಿಟೀಸು 50 ಲಕ್ಷ ಜನಕ್ಕೆ ನಾವು ಕೊಡೋಕ್ಕಾಗ್ತಾ ಇದೆ ಅದೇ ರೀತಿ ಹುಲಿಗಮ್ಮ ಕನಿಷ್ಠ 70-80 ಲಕ್ಷ ಜನ ಹೋಗ್ತಾರೆ ಒಂದು ವರ್ಷಕ್ಕೆ ಆಮೇಲೆ ಇದರಲ್ಲಿ ಅಲ್ಲಿ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ 1 ಕೋಟಿ ಜನಕ್ಕಿಂತಲೂ ಹೆಚ್ಚು ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯ ಒಂದು 20-25 ಲಕ್ಷ ಜನ ಹೋಗ್ತಾರೆ ಆದರೆ ಆ ಜನ ಹೋಗೋದಕ್ಕೂ ನಮ್ಮ ಫೆಸಿಲಿಟೀಸ್ಗೂ ಅಜಗಜಾಂತರ ವ್ಯತ್ಯಾಸ ಅದಕ್ಕೆ ಪೂರಕವಾಗಿ ಅದನ್ನೆಲ್ಲ ಕೂಡ ಇಂಪ್ರೂವ್ಮೆಂಟ್ ಮಾಡೋಣ ಮಾಲೆ ಮಹದೇಶ್ವರ ಬೆಟ್ಟ ಥರ ಅಂತೇಳಿ ಇದಕ್ಕೆಲ್ಲ ಕೂಡ ಪ್ರಾಧಿಕಾರಗಳು ಮಾಡಿದ್ದೀವಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು 4-5 ವರ್ಷಕ್ಕೆ ಖಂಡಿತ ಒಂದು ಹಂತಕ್ಕೆ ಬರುತ್ತೆ ಮತ್ತು ದೇವಸ್ಥಾನದಲ್ಲಿ ಕುಡಿಯೋ ನೀರು ಮಕ್ಕಳು ಹಾಲು ಉಣಿಸೋದಕ್ಕೆ ಕ್ಯಾಬಿನ್ನು ಮತ್ತು ಮೊಬೈಲು ಬಳಸಬಾರ್ದು ಅನ್ನೋದು ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ನೇರವಾಗಿ ಹೋಗಬೇಕು ಅನ್ನೋದು ಅದೆಲ್ಲ ಕೂಡ ಸಾಕಷ್ಟು ಸುಧಾರಣೆಗಳು ಮಾಡಿದ್ದೀವಿ ಮತ್ತು ಒಂದು ಅಮೆಂಡ್ಮೆಂಟು ಕೂಡ ತಂದ್ವಿ ಸ್ವಲ್ಪ ಅರ್ಚಕರಿಗೆ ಕನಿಷ್ಠ ಅವರು ಹಳೆ ಮನೇಲಿರ್ತಾರೆ ಹೊಸ ಹೊಡೆದು ಕಟ್ಕೋಬೇಕು ಅಥವಾ ಖಾಲಿ ಜಾಗ ಇರುತ್ತೆ ಕಟ್ಕೊಳ್ಳೋಕೆ ದುಡ್ಡಿರೋದಿಲ್ಲ ಅದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಿ ವಿಧಾನ ಪರಿಷತ್ತಲ್ಲಿ ಬಿ ಜೆ ಪಿಯವರು ವಿರೋಧ ಮಾಡಿದ್ರು ಮತ್ತು ನಾವು ವಿಧಾನಸಭೆಯಲ್ಲಿ ಇಟ್ಟು ಪಾಸ್ ಮಾಡಿದ್ವಿ ಅದಾದರೆ ಒಂದಷ್ಟು ಹಣ ಬರುತ್ತೆ ಒಂದು 60-70 ಕೋಟಿ ಬರುತ್ತೆ ಜಾಸ್ತಿ ಏನೇ ಇಲ್ಲ ಅದು ಬಂದರೆ ಅರ್ಚಕರಿಗೆ ಮನೆ ಕಟ್ಟೋದಕ್ಕೆ ಕನಿಷ್ಠ 1,000 ಜನಕ್ಕಾದರೂ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋಣ ಅಂತ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಆಮೇಲೆ ಅವರ ಅರ್ಚಕರಿಗೆ ನೌಕರರಿಗೆ ಒಂದು 5-5 ಲಕ್ಷ ಇನ್ಶೂರೆನ್ಸು ಏನೂ ಇಲ್ಲ 0 ಇನ್ಶೂರೆನ್ಸ್ ಮಾಡಿಸೋಣ ಅಂತ ಅದಕ್ಕೆ ಪ್ರೀಮಿಯಮ್ ಒಂದು 7-8 ಕೋಟಿ ಬೇಕಾಗುತ್ತೆ ಆಮೇಲೆ ಸೀಗ್ರೇಟ್ ಟೆಂಪಲ್ಸ್ಗೆ ವರ್ಷಕ್ಕೆ ಒಂದೊಂದು 1,000 ಟೆಂಪಲ್ಸ್ಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅದನ್ನು ಜೀರ್ಣೋದ್ಧಾರಕ್ಕೆ ಕೊಡೋದು ಆ ಬಿಲ್ ಏನಾಗಿದೆ ಗವರ್ನರ್ ಕಚೇರಿಯಲ್ಲಿದೆ ಏನೋ ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಕ್ಲಾರಿಫಿಕೇಷನ್ಸ್ ಅಲ್ಲಿ ಕೊಟ್ಟರೆ ಒಂದು 60-70 ಕೋಟಿ ಬರುತ್ತೆ ಜಾಸ್ತಿ ಏನು ಬರೋಲ್ಲ ಅದೆಲ್ಲ ಕೂಡ ಯಾರಿಗೂ ಹೋಗುತ್ತೆ ಅರ್ಚಕರಿಗೆ ಹೋಗುತ್ತೆ ಅರ್ಚಕರ ಮಕ್ಕಳಿಗೆ ಹೋಗುತ್ತೆ ನೌಕರ ಕುಟುಂಬಕ್ಕೆ ಹೋಗುತ್ತೆ ಸರಿಯಾದ ಫಲಾನುಭವಿಗೆ ಸಿಗಬೇಕು ಮತ್ತು ಆ ಪ್ರೊಸೀಜರ್ಸ್ಗಳು ಈಸಿಯಾಗಿದ್ದಾವೆ ಸರ್ ಎಲ್ಲ ಈ ಪ್ರೊಕ್ಯೂರ್ಮೆಂಟು ಆಮೇಲೆ ಆ್ಯಪ್ ರೆಡಿ ಮಾಡಿದ್ದೀವಿ ಆಮೇಲೆ ಸರ್ಟಿಫೈ ಮಾಡಬೇಕು ನಾವೇನೇ ಹಣ ಈಗ ಯಾರೋ ಅರ್ಚಕರು ತೀರೋದ್ರು ತಹಸೀಲ್ದಾರ್ ಸರ್ಟಿಫೈ ಮಾಡಿಸ್ಕೊಂಡು ಬರಬೇಕು ಆಮೇಲೆ ಮಕ್ಕಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾರೆ ಅವ್ರ ನೌಕರರು ಅಂತ ಕನ್ಫರ್ಮ್ ಆಗಬೇಕು ಆಮೇಲೆ ಆ ಶಾಲೆಯಲ್ಲಿ ಓದ್ತಿರೋ ಸರ್ಟಿಫಿಕೇಟ್ ಕೊಡಬೇಕು ಅದೆಲ್ಲ ಎಲ್ಲೂ ಕೂಡ 1 ರೂಪಾಯಿ ಅಪವ್ಯಯ ಆಗದಾಗೆ ನೋಡ್ಕೊಳ್ತೀವಿ ಖಂಡಿತ ಸರ್ ಸಾರಿಗೆ ಇಲಾಖೆ ಅನ್ನೋದು ಬೇರೆಲ್ಲ ಇಲಾಖೆಗಳ ಜೊತೆ ಸಂಬಂಧ ಇರುವಂಥದ್ದು ಈ ಮುಂಚೆ ಸಾರಿಗೆ ಇಲಾಖೆ ಮುಜರಾಯಿ ಇಲಾಖೆ ಅಷ್ಟು ನಂಟು ಹೊಂದಿದೆ ಅಂತ ಗೊತ್ತಾಗ್ತಿರಲಿಲ್ಲ ಈ ಶಕ್ತಿ ಯೋಜನೆ ಬಂದ ಮೇಲೆ ಆ ನಂಟು ಗೊತ್ತಾಗ್ತಾ ಇದೆ ಹಾಗಾಗಿ ಮುಜರಾಯಿ ಇಲಾಖೆಗೆ ಶಕ್ತಿ ಯೋಜನೆಯಿಂದ ಆಗಿರುವಂಥ ಲಾಭಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಮುಜರಾಯಿ ಇಲಾಖೆಗೆ
ಜನ ಜಾಸ್ತಿ ಬರ್ತಾಯಿದ್ದಾರೆ. ಒಂದಷ್ಟು ಹುಂಡಿಗೆ ಕಾಣಿಕೆನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಅಂದರೆ 35,000 ದೇವಸ್ಥಾನಗಳಲ್ಲಿ ಸ್ವಲ್ಪ ಹೆಚ್ಚು ಆದಾಯ ಇರತಕ್ಕಂಥದ್ದು 5 ಲಕ್ಷಕ್ಕಿಂತಲೂ ಹೆಚ್ಚು, 25 ಲಕ್ಷಕ್ಕಿಂತಲೂ ಕಡಿಮೆ ಇರತಕ್ಕಂಥದ್ದು 193 ಇದೆ. 25 ಲಕ್ಷಕ್ಕಿಂತಲೂ ಮೇಲಿರ್ತಕ್ಕಂಥದ್ದು ಹತ್ತತ್ರ ಒಂದು 200 ಇದೆ. ಒಟ್ಟು 400 ಅಂದ್ಕೊಳ್ಳಿ, 400 ದೇವಸ್ಥಾನಕ್ಕೆ ಸ್ವಲ್ಪ ಆದಾಯ ಇರತಕ್ಕಂಥದ್ದು. ಬಿ ಕಡಿಮೆನೇ, ಅದು 5 ರಿಂದ 25. ಅಲ್ಲೇನಾಗುತ್ತೆ ಸ್ಯಾಲ್ರೀಸು ಅದಕ್ಕೆ ಇದಕ್ಕೆ ಸರೋಗ್ಬಿಡುತ್ತೆ. ಏನಲ್ಲಿ ಒಂದು 20-25 ದೇವಸ್ಥಾನದಲ್ಲಿ ಸ್ವಲ್ಪ ಹೆಚ್ಚಣ ಬರುತ್ತೆ. ಆಮೇಲೆ ಇನ್ನೊಂದು, ಈ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಸ್ವಲ್ಪ ಬಿ ಜೆ ಪಿ ಪಕ್ಷರ ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನ ಹಣನ ತೊಗೊಂಡೋಗಿ ಮಸೀದಿಗೆ ಕೊಡ್ತಾರೆ ಅಥವಾ ಚರ್ಚಿಗೆ ಕೊಡ್ತಾರೆ, ಖಜಾನೆಗೆ ತೊಗೊಳ್ತಾರೆ ಅಂತೆಲ್ಲ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. 2003 ಹೊಸ ಒಂದು ನೀತಿ ಬಂತು, ಈ ಕಾಯ್ದೆ ಹೊಸ ಕಾಯ್ದೆ ಬಂತು, ರಾಜ್ಯ ಧಾರ್ಮಿಕ ಪರಿಷತ್ ಅಂತ ತಂದ ಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. ಓಕೆ, ಒಂದು ದೇವಸ್ಥಾನ ಹಣ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕೆ ಬರೋದಿಲ್ಲ. ಆದರೆ ಅಪಪ್ರಚಾರ ಅಂತೂ ವ್ಯಾಪಕ, ಯಾಕೆ ತಪ್ಪಾಗಿ ಅರ್ಥೈಸ್ಕೋತಾರೆ ಇಲ್ಲ ಈ ರೀತಿ ಪ್ರಚಾರ ಮಾಡಿ, ಅಲ್ಲಿ ಕೆಟ್ಟಸರು ತರಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ಕೆಟ್ಟಸರು ತರಬೇಕು. ಜನಕ್ಕೇನಾಗಿದೆ, ಒಂದು ನಮ್ಮ ದೇವಸ್ಥಾನದನ್ನೇ ಇಂಥದ್ದು ಬೇರೆ ಧರ್ಮದವ್ರು ಕೊಡ್ತಾರೆ ಅಂದರೆ ಸಹಜವಾಗಿ ಕೋಪ ಬರುತ್ತಲ್ಲ, ಅದನ್ನು ಎತ್ಕೊಟ್ಟದು ಇವರು. ಆಮೇಲೆ ಜನನೂ ಅರ್ಥ ಮಾಡ್ಕೋಬೇಕು, ಒಂದು ಆರ್ ಟಿ ಐ ಹಾಕಿದ್ರೆ ಅಥವಾ ಇದರಲ್ಲಿ ದಾಖಲೆಗಳಿರುತ್ತಲ್ಲ, ದಾಖಲೆಗಳಲ್ಲಿ ಆರ್ ಟಿ ಐ ಸಿಕ್ಕೋಗುತ್ತೆ, ಸತ್ಯ ಇರುತ್ತೆ, ಪಾರದರ್ಶಕವಾಗಿ. ಅಥವಾ ಒಂದು ಪುಸ್ತಕ ತಗೋಬೇಕು, ನಮ್ಮ ಮುಜರಾಯಿ ಇಲಾಖೆ ಒಂದು ಪುಸ್ತಕ ತಗೋಬೇಕು, ಪುಸ್ತಕ ತೊಗೊಂಡು ಓದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ಹೇಳ್ತೀನಿ, 23 ವರ್ಷ ಆಯ್ತು ಹೊಸ ಕಾಯ್ದೆ ಬಂದು, 1 ರೂಪಾಯಿ ಧಾರ್ಮಿಕ ಇಲಾಖೆದು ಸರ್ಕಾರಕ್ಕೂ ಬರೋದಿಲ್ಲ, ನಮ್ಮ ಸರ್ಕಾರ ಟ್ರೆಜರಿಗೂ ಬರೋದಿಲ್ಲ. ಎಲ್ಲ ದೇವಸ್ಥಾನಗಳ ಹಣ ದೇವಸ್ಥಾನಗಳ ಅಕೌಂಟಲ್ಲೇ ಇರುತ್ತೆ. 1 ರೂಪಾಯಿ ರಾಜ್ಯ ಸರ್ಕಾರಕ್ಕೂ ಬಂದಿಲ್ಲ ಅಥವಾ ಬೇರೆ ಧರ್ಮಗಳಿಗೂ ಕೊಟ್ಟಿಲ್ಲ. ಅಪಪ್ರಚಾರ ಅಂತೂ ವ್ಯಾಪಕವಾಗಿ ಮಾಡ್ತಾರೆ. ಖಂಡಿತ ಸರ್, ಶಕ್ತಿ ಯೋಜನೆ ಅಂದ ಸಂದರ್ಭದಲ್ಲಿ ಬಹಳಷ್ಟು ಹೆಣ್ಮಕ್ಳು ಇವತ್ತು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ, ಅದಕ್ಕೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಯಿತು. ಮಾಡಿಫೈ ಮಾಡಬೇಕು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ, ಅಥವಾ ಹೆಣ್ಮಕ್ಳು ಹೇಗೂ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅದನ್ನು ಕಂಟಿನ್ಯೂ ಮಾಡಬೇಕಂತ? ಯಾಕಂದರೆ ಕಂಟಿನ್ಯೂ ಆಗಲೇಬೇಕಮ್ಮ, ಇದು ಇನ್ನು 3 ವರ್ಷ ನಮ್ಮ ಅವಕಾಶ ಇದೆ, ನಮ್ಮ ಸರ್ಕಾರ ಇದಾದಮೇಲೆ ಮತ್ತೆ ಇನ್ನು 5 ವರ್ಷಕ್ಕೆ, 3 ವರ್ಷಕ್ಕೆ ಚುನಾವಣೆ ಆದಮೇಲೆ ಮತ್ತೆ 5 ವರ್ಷ ನಾವೇ ಇರ್ತೀವಿ. ನಮ್ಮ ಸರ್ಕಾರ ಇರೋವರೆಗೂ ಈ ಯೋಜನೆ ಇರುತ್ತೆ. ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇದನ್ನು ವಿರೋಧ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಅವ್ರ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಬಿ ಜೆ ಪಿಯವ್ರಿಗೆ, ಹೆಣ್ಮಕ್ಳು ವಿರೋಧಿಯವರು ಬಿ ಜೆ ಪಿಯವರು. ಈಗ ನಮ್ಮ ಸರ್ಕಾರ ಈ ನಾವು ಪ್ರಣಾಳಿಕೆ ಹೆಣ್ಮಕ್ಳಿಗೆ ನಾವು ಉಚಿತ ಪ್ರಯಾಣ ಕೊಡ್ತೀವಿ ಅಂದಾಗ ಇವರೆಲ್ಲ ಕೂಡ ಇವರು ಚುನಾವಣೆಗೋಸ್ಕರ ಗಿಮ್ಮಿಕ್ ಮಾಡ್ತಾರೆ, ಇವರು ಇದನ್ನು ಮಾಡೋದಿಲ್ಲ ಅಂತ ಹೇಳಿದರು. ನಮ್ಮ ಸರ್ಕಾರ ಬಂತು, ನಾವು ಈ ಶಕ್ತಿ ಕಾರ್ಯಕ್ರಮ ಜಾರಿಗೆ ತಂದ್ವಿ. ಯಾರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು ಒಂದೇ ತಿಂಗಳಿಗೇ ಸಂಬಳ ಕೊಟ್ಟಿಲ್ಲ, ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಇದು ಬಸ್ಸುಗಳು ಡೀಸೆಲ್ ಇಲ್ಲದೆ ಎಲ್ಲಂದ್ರೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತ ಟೀಕೆ ಮಾಡಿದ್ರು. ಅವ್ರ ಆಡಳಿತದಲ್ಲಿ ತಿಂಗಳ ಪೂರ್ತಿ ಸಂಬಳ ಕೊಡ್ತಾಯಿದ್ರು, ನಾವು ಇವತ್ತು 1ನೇ ತಾರೀಕೆ ಕೊಡ್ತೀವಿ. ಆಮೇಲೆ ಯಾವ ಅವರು 3,800 ಬಸ್ ನಿಲ್ಲಿಸ್ಬಿಟ್ಟಿದ್ರು ಅವರು 20 ಆಗ ಕರೋನಾಗಿಂತ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ರು. ಯಾಕಂದರೆ ಡ್ರೈವರ್ ಇವ್ರು ಹೊಸ ಒಂದು ಬಸ್ಸು ತೊಗೊಳ್ಳಿಲ್ಲ ಅವ್ರು 4 ವರ್ಷ, BMTCಯಲ್ಲಿ ಮಾತ್ರ ಸ್ವಲ್ಪ ಬಸ್ ತೊಗೊಂಡಿದ್ರು, ಉಳಿದ 3 ಕಾರ್ಪೊರೇಷನಲ್ಲಿ ಒಂದು ಬಸ್ ತೊಗೊಂಡಿರಲಿಲ್ಲ, ಬಸ್ ಇರಲಿಲ್ಲ. 14,000 ಜನ ರಿಟೈರ್ಡ್ ಆಗಿದ್ದರು, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. 3,800 ಬಸ್ ನಿಲ್ಲಿಸ್ಬಿಟ್ಟಿದ್ರು ಅವರು. ನಾವು ಬಂದಮೇಲೆ 156,000 ಟ್ರಿಪ್ಸು ಇವು ಓಡ್ತಾ ಇತ್ತು, ಈಗ 172,000 ಟ್ರಿಪ್ಸ್ ಆಗಿದೆ. ಸುಮಾರು 6,200 ಬಸ್ಗೆ ನಾವು ಆರ್ಡರ್ಸ್ ಕೊಟ್ಟಿದ್ದೀವಿ, ಆಗಲೇ 3,400 ಬಸ್ ಬಂದುಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥ 2-3,000 ಬಸ್ಸು ಬೇಗ ಬರುತ್ತೆ. ರಿಕ್ರೂಟ್ಮೆಂಟ್ 14,000 ಜನ ರಿಟೈರ್ಡ್ ಆಗಿದ್ದರು, ಅವರು 4 ವರ್ಷ ಒಂದು ರಿಟೈರ್ಮೆಂಟು ರಿಕ್ರೂಟ್ಮೆಂಟೇ ಮಾಡಲಿಲ್ಲ. ನಾವು 9,000 ಜನ ತಗೊಳ್ತಾ ಇದ್ದೀವಿ. ಆಮೇಲೆ ಅನುಕಂಪದ ಆಧಾರದ ಮೇಲೆ ನಮ್ಮ ಎಂಪ್ಲಾಯೀಸ್ ಹತ್ರ 4 ವರ್ಷದಲ್ಲಿ ಒಂದು ಕೆಲಸ ಕೂಡ ಕೊಟ್ಟಿರಲಿಲ್ಲ ಅವರು, ಅವ್ರ ಮಕ್ಕಳಿಗೆ ಅಥವಾ ಅವರ ಅವಲಂಬಿತರಿಗೆ. ನಾವು 1,000 ಜನ ಕೊಟ್ಟಿದ್ದೀವಿ. ಖಂಡಿತ ಸರ್. ಆಮೇಲೆ 80-80 ಲಕ್ಷ ಜನ ಓಡಾಡ್ತಾ ಇದ್ರು ಮೊದಲು ಶಕ್ತಿ ಕಾರ್ಯಕ್ಕಿಂತ ಮುಂಚೆ, ಈಗ 1 ಕೋಟಿ ದಾಟಿದೆ. ಓಕೆ.
ಇದುವರೆಗೂ ಕೂಡ 320 ಕೋಟಿ ಜನ ನಮ್ಮ ಬಸ್ಸಲ್ಲಿ ಹೆಣ್ಮಕ್ಕಳು ಓಡಾಡಿದ್ದಾರೆ, ಸಂಚಾರ ಮಾಡಿದ್ದಾರೆ. ರೈಟ್ ಸರ್. ಸರ್, ಇವಿ ಬಸ್ಗಳು ಎಲೆಕ್ಟ್ರಿಕ್ ಬಸ್ ಕ್ಲಿಕ್ ಆಗಿದೆ ಹೇಗೆ ಅಂತ? ಎಲೆಕ್ಟ್ರಿಕ್ ಬಸ್ಸಸ್ಸು ಈ ಪೊಲ್ಯೂಷನ್ ಜಾಸ್ತಿ ಆಯ್ತಲ್ಲ, ನಮ್ಮಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಪೊಲ್ಯೂಷನ್ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಏಷ್ಯಾದಲ್ಲಿ ಅಂತ ಹೇಳ್ಬೋದು. ಆಮೇಲೆ ಈ ಪೊಲ್ಯೂಷನ್ ಕಡಿಮೆ ಮಾಡಬೇಕಾಗಿದ್ರೆ ಎಲೆಕ್ಟ್ರಿಕ್ ಬಸ್ಸಸ್ಸು, ಗ್ಯಾಸ್ ಬಳಸುವಂಥ ಬಸ್ಸಸ್ಸು ಮತ್ತು ಇನ್ನಿತರ ವಾಹನಗಳಿಂದ ಕಡಿಮೆ ಆಗೈತೆ ಅಂತ ಇದೆಲ್ಲ ಇರುತ್ತಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಎಲ್ಲ ಫ್ಯಾಕ್ಟ್ರೀಸು ಅವರೆಲ್ಲ ಮಾಡ್ತಾರಲ್ಲ, ಮತ್ತು ಅಲ್ಲಿ ಪ್ರಪಂಚದ UNI ಅವ್ರ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಡೀಸೆಲ್ ಬಸ್ಸಸ್ ಎಲ್ಲ ಕಡಿಮೆ ಮಾಡಬೇಕು, ಎಲ್ಲ CNG ಬಸ್ಸಸ್ ಮಾಡಬೇಕು, ವಾಹನಗಳು ಮಾಡಬೇಕು, ಎಲೆಕ್ಟ್ರಿಕ್ ವಾಹನಗಳು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡ್ರು. ಅದರ ಪ್ರಕಾರ ಇವತ್ತು ಎಲೆಕ್ಟ್ರಿಕ್ ಬಸ್ಸಸ್ಸು ಎಲ್ಲ ಕೂಡ ಬರ್ತಾ ಇದೆ ಈ ಪ್ರಪಂಚದ ಎಲ್ಲ ಭಾಗದಲ್ಲೂ ಬರ್ತಾ ಇದೆ. 2040ರಷ್ಟೊತ್ತಿಗೆ ಡೀಸೆಲ್ ಬಸ್ಸಸ್ಸು ಅಥವಾ ಡೀಸೆಲ್ ವಾಹನಗಳು ಇರೋದಿಲ್ಲ. ಪೊಲ್ಯೂಷನ್ನು ಕಡಿಮೆ ಆಗಬೇಕಾಗಿದ್ರೆ ಇದೇ ದಾರಿ. ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ 40 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಒಂದು ಬಸ್ಗೆ. ಅದು ಏನಾಗುತ್ತೆ, ಅವರು ನೇರವಾಗಿ ನಮಗೆ ಕೊಡಲ್ಲ, ಅದು GCC ಗ್ರಾಸ್ ಕಾಸ್ಟ್ ಇದರಲ್ಲಿ ತಗೋಬೇಕು ಅಂತ ಕೊಡ್ತಾರೆ. ಅದು ಯಾರೋ ಪ್ರೈವೇಟ್ ಅವ್ರು ಬಂದು ಟೆಂಡರ್ ಹಾಕ್ಕೊಳ್ತಾರೆ, ಆ ಸಬ್ಸಿಡಿ ನೇರವಾಗಿ ಅವ್ರಿಗೆ ಹೋಗುತ್ತೆ. ಬಸ್ಸು ಉಳಿದಿರ್ತಕ್ಕಂಥ ಹಣ ಅವ್ರು ಹಾಕ್ಕೊಳ್ತಾರೆ, ಸಂಸ್ಥೆಯವ್ರು ಹಾಕ್ಕೊಳ್ತಾರೆ, ಈ ಟಾಟಾ ಈ ಥರ ಸಂಸ್ಥೆಗಳೆಲ್ಲ ಹಾಕ್ಕೊಳ್ತಾರೆ. ನಾವು ನಮ್ಮದು ಕಂಡಕ್ಟ್ರು, ಡ್ರೈವರ್ ಅವ್ರದ್ದು, ಬಸ್ಸು ಅವ್ರದ್ದು, ಮೇಂಟೆನೆನ್ಸು ಆ ಥರ. ಈ ನಮ್ಮಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ಬಸ್ಸಸ್ದು ನಮ್ಮಲ್ಲಿ ಹತ್ತತ್ರ BMTCನಲ್ಲಿ 1000ಕ್ಕಿಂತಲೂ ಹೆಚ್ಚಿದೆ, KSRTCನಲ್ಲಿ 300 ಬಸ್ ಇದೆ. ಇದರಿಂದ ಪೊಲ್ಯೂಷನ್ನು ಕೂಡ ಕಡಿಮೆ ಆಗ್ತಾ ಇದೆ. ಇನ್ನೂ ಒಂದು 2040ರಷ್ಟೊತ್ತಿಗೆ ಪ್ರಪಂಚದಲ್ಲಿ ಎಲ್ಲ ಎಲೆಕ್ಟ್ರಿಕ್ ವಾಹನಗಳು ಅಥವಾ ಇನ್ನೂ ಮುಂದಕ್ಕಿನ್ನೂ ಸೋಲಾರು ಏನೇನು ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪೊಲ್ಯೂಷನ್ ಕಡಿಮೆ ಆಗಬೇಕಾದ್ರೆ ಇದೆಲ್ಲ ಅಗತ್ಯವಾಗಿ ಬೇಕು. ನಂದೇನಂದರೆ ಸಲಹೆ ಕೇಂದ್ರ ಸರ್ಕಾರಕ್ಕೆ, ಈಗಾಗಲೇ ಸಲಹೆ ಕೊಟ್ಟಿದ್ದೀವಿ, ನೀವೇನು ಸಬ್ಸಿಡಿ ಕೊಡ್ತೀರೋ ಪ್ರೈವೇಟ್ ಅವ್ರು ಕೊಡೋಕೆ ಹೋಗಬೇಡಿ, ನಮಗೆ ಕೊಡಿ ಸಂಸ್ಥೆಗಳಿಗೆ, ನಮ್ಮ ಕರ್ನಾಟಕ ಅಂತಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಹಾಂ ಹಾಂ ಹಾಂ, ಖಂಡಿತ ಸರ್. ಇನ್ನು ಸರ್, ಭ್ರಷ್ಟಾಚಾರ ಅಂದಾಗ ಜನಕ್ಕೊಂದು ಫಿಕ್ಸ್ ಇದೆ, ಈ ಕೆಲಸಕ್ಕೆ ಇಷ್ಟು ದುಡ್ಡನ್ನು ಪಾಕೆಟಲ್ಲಿ ಇಟ್ಕೊಬಂದ್ರೆ ಈ ಡಿಪಾರ್ಟ್ಮೆಂಟಲ್ಲಿ ಈ ಕೆಲಸ ಆಗುತ್ತೆ ಅಂತ ಹೇಳಿ. RTO ಈ ವಿಷಯದಲ್ಲಿ ದೊಡ್ಡ ಹೆಸರು ಪಡ್ಕೊಂಡ್ಬಿಟ್ಟಿದೆ, ಅಲ್ಲೂ ಸುಧಾರಣೆ ತರ್ತೀರಿ, ಅದು ಹೇಗೆ ಸಾಧ್ಯ ಆಯಿತು ಅಂತ? ಈಗ ಸಾಕಷ್ಟು ಸುಧಾರಣೆ ತಂದಿದ್ದೀವಿ ಅಮ್ಮ, ಹಿಂದೆಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗ್ತಾ ಇದೆ, ಈ ಮುಂದಕ್ಕೆ ಇನ್ನೂ ಕಡಿಮೆ ಆಗುತ್ತೆ. ಈಗ ಡ್ರೈವಿಂಗ್ ಲೈಸೆನ್ಸು, ಡ್ರೈವಿಂಗ್ ಟೆಸ್ಟು ಎಲ್ಲ ಆಟೋಮೆಟಿಕ್ ಆಗುತ್ತೆ, ಮತ್ತು ಡ್ರೈವಿಂಗ್ ಕಾರ್ಡು ಕೂಡ ಮನೆಗೆ ಕೊಡ್ತೀವಿ. ಇದು ಹೋಗ್ತಾ ಗ್ರ್ಯಾಜುವಲ್ಲಾಗಿ ಕಡಿಮೆ ಮಾಡಬೇಕು. ಸರ್, ಇಷ್ಟೊತ್ತಿಗೆ ನಾವು ಮಾತಾಡಬೇಕಾದ್ರೆ ಹಲವಾರು ಅಭಿವೃದ್ಧಿ ವಿಚಾರಗಳನ್ನು ಮಾತಾಡ್ತಾ ಇದ್ರಿ, ಬಟ್ ಪ್ರತಿಪಕ್ಷ BJP ಮತ್ತು JDS ಒಂದು ಗಂಭೀರ ಆರೋಪ ಮಾಡ್ತವೆ, ಅಭಿವೃದ್ಧಿ 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 ಹೆಸರು ಹೇಳ್ತಿದ್ದಾರೆ, ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ ಅಂತ. ಹೌದಾ, ಖಜಾನೆ ಖಾಲಿ ಆಗಿದೆಯಾ? ಆಡಳಿತ ನಡೆಸುವ ಸಿದ್ದರಾಮಯ್ಯವರು ಅಧಿಕಾರ ಬಿಟ್ಟಾಗ 2018ರಲ್ಲಿ 2 ಲಕ್ಷ ಚಿಲ್ಲರೆ ಸಾಲ ಇತ್ತು. ಬೊಮ್ಮಾಯಿಯವರು ಯಡಿಯೂರಪ್ಪ ಅವರು ಸೇರಿ ಇನ್ನೊಂದು 2 ಲಕ್ಷ ಸಾಲ ಮಾಡಿದರು. ಆಮೇಲೆ ಈಗ ಮೊನ್ನೆ ಸಿದ್ದರಾಮಯ್ಯವರು ಒಂದು ಸ್ವಲ್ಪ ಸಾಲ ಮಾಡಿದ್ದಾರೆ, ಆದರೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಮಾಡಿದಷ್ಟು ಸಾಲ ಹಿಂದೆ ಎಲ್ಲ ಮುಖ್ಯಮಂತ್ರಿಗಳು ಮಾಡಿರಲಿಲ್ಲ. 1947ರಿಂದ 2019ರವರೆಗೂ ಎಷ್ಟು ಸಾಲ ಇತ್ತು ಅಷ್ಟೇ ಸಾಲವನ್ನು 2 ಲಕ್ಷ ಚಿಲ್ಲರೆ ಇವರಿಬ್ಬರೇ ಮಾಡಿದ್ದಾರೆ, ಬೊಮ್ಮಾಯಿ ಯಡಿಯೂರಪ್ಪ. ಆಮೇಲೆ ಬರೀ ನಮ್ಮ ರಾಜ್ಯ ಸಾಲ ಅಂತಲ್ಲ, ಯಡಿಯೂರಪ್ಪನ ಇದು BJPಯವ್ರಿಗೂ ಒಂದು ಮಾತು ಕೇಳ್ತೀನಿ. ಮೊದಲು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ನೆಹರೂರವರಿಂದ ಮನಮೋಹನ್ ಸಿಂಗ್ ಅವರವರೆಗೂ ಕೂಡ 2014ರವರೆಗೂ ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಈಗ ನರೇಂದ್ರ ಮೋದಿಯವರು 150 ಕೋಟಿ ಹೊಸ ಸಾಲವನ್ನು ಮಾಡಿದ್ದಾರೆ, 180 ಕೋಟಿ 184 ಲಕ್ಷ ಕೋಟಿ ನಮ್ಮ ದೇಶದ ಸಾಲ. ಈ ಪ್ರಶ್ನೆ ನಮಗೆ ಸಾಲ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಮೊದಲು ನರೇಂದ್ರ ಮೋದಿಯವರು ಕೇಳೋಕೆ. ಖಂಡಿತ ಸರ್. ಇದರ ನಡುವೆ ಸರ್, ಹಗರಣಗಳು, ಮೂಡ, ವಾಲ್ಮೀಕಿ, ಇವಾಗ ವಕ್ಫ್ ಅಂತ ಬಹಳಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ, ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಇಂಥ ಟೀಕೆಗಳು? ವಕ್ತು ನೆನ್ನೆ ಭಾಳ ಕ್ಲಾರಿಟಿ ಕೊಟ್ಟಿದ್ದಾರೆ,
ಹನ್ನೊಂದು ಎಕರೆ ಬಿಟ್ಟರೆ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೆಲ್ಲ ಜಮೀನು ರೈತರದೇ ಅಂತ ನೆನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರೋ ಜಮೀರ್ ಕೊಟ್ಟಿದ್ದಾರೆ, ಎಂ ಬಿ ಪಾಟೀಲ್ ಕೊಟ್ಟಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಕೃಷ್ಣಬೈರೇಗೌಡರು ಕೊಟ್ಟಿದ್ದಾರೆ, ಎಚ್ ಕೆ ಪಾಟೀಲು ಕೊಟ್ಟಿದ್ದಾರೆ. ಆಮೇಲೆ ಇವರು ನಮ್ಮ ಮೇಲೆ ಹೇಳ್ತಾರಲ್ಲ ನಮ್ಮ ಪಿಡಲ್ಲಿ ಇದು ಹೋಗ್ತು ಅಂತ, ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನಾವು ಬಹಿರಂಗವಾಗಿ ಹೇಳ್ತೀವಿ, ಹನ್ನೊಂದು ಎಕರೆ ಬಿಟ್ಟರೆ ಉಳಿದಿರ್ತಕ್ಕಂಥದ್ದೆಲ್ಲ ರೈತರದೇ ಅಂತ ನಾವು ಹೇಳ್ತೀವಿ. ಖಂಡಿತ ಸರ್, ಪ್ರಾರಂಭ ಮಾಡಿದ್ದೆ ಇವರು ಬಿ ಜೆ ಪಿ ಅವರು, ಅವ್ರ ಕಾಲದಲ್ಲಿ ಯಾಕೆ ಕೊಟ್ಟರು ನೋಡಿ. ಅಲ್ಲ ಸರ್, ಇವತ್ತು ರೈತರು ಎಲ್ಲರೂ ಪಹಣಿ ಹಿಡ್ಕೊಂಡು ಇಲ್ಲಿ ವಕ್ಫ್ ಅಂತಿದ್ಯಾ ಅಂತ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ, ಅಂತ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಬಾರ್ದಲ್ಲ. ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಹನ್ನೊಂದು ಎಕರೆ ಬಿಟ್ಟರೆ ಬಿಜಾಪುರ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥದ್ದೆಲ್ಲ ರೈತರದೆ. ಹಂಗೇನಾದ್ರು ಗೊಂದಲ ಇತ್ತು ಅಂದರೆ ಬಂದ್ಬಿಟ್ಟು ತಹಶೀಲ್ದಾರ್ ಹತ್ರ ಒಂದು ಕ್ಲಾರಿಫೈ ತಗೊಂಡು. ಇಲ್ಲ, ಹೇಳಿದ್ದಾರೆ ತಹಸೀಲ್ದಾರ್ ಯಾರು ಅದನ್ನು ಇದನ್ನು ಎಂಟ್ರಿ ಮಾಡ್ತಾರಲ್ಲ ಆ ತಪ್ಪು ಅದನ್ನು ಸರ್ವ್ ಮಾಡ್ತೀವಿ ಅಂತ ಈಗಾಗಲೇ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ. ನಾವು ಯಾವತ್ತೂ ರೈತರ ಪರ, ಯಾವತ್ತೂ ಜನರ ಪರ ನಮ್ಮ ಕಾಂಗ್ರೆಸ್ ಪಕ್ಷ. ಇವರು ಬಿ ಜೆ ಪಿ ಅವರು ಚೇಷ್ಟೆಗಳು ಇವರೇ ಮಾಡೋದು, ಅವರು ಅಧಿಕಾರದಲ್ಲಿದ್ದಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಮ್ಮ ಮೇಲೆ ಹೇಳ್ತಾರೆ ಅವರು, ನಾವು ಸ್ಪಷ್ಟವಾಗಿ ಹೇಳ್ತೀವಿ ಆ ಜಮೀನೆಲ್ಲ ರೈತರದೇ, ಹನ್ನೊಂದು ಎಕರೆ ಬಿಟ್ಟು ಅಂತ ನಮ್ಮ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ಸಂಬಂಧಪಟ್ಟ ಮಂತ್ರಿಗಳು. ಸರ್, ಬೈ ಎಲೆಕ್ಷನ್ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ, ಸೊ ಮೂರು ಕ್ಷೇತ್ರಗಳಲ್ಲಿ ಗೆಲುವು ನಿಮ್ಮದೇನ? ಮೂರಲ್ಲೂ ಗೆಲ್ಲಬೇಕಮ್ಮ, ಯಾಕಂದರೆ ಒಂದು ನಮಗೆ ಎಲ್ಲ ಪಕ್ಷಕ್ಕೂ ಒಂದೊಂದು ಸೀಟಿತ್ತು, ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ಈಗ ನಾವು ನಮ್ಮ ಸರ್ಕಾರ ವ್ಯಾಪಕವಾಗಿ ಇವರೆಲ್ಲ ಅಪಪ್ರಚಾರ ಮಾಡಿದ್ದಾರೆ, ಮೂಡ ಅಥವಾ ವಾಲ್ಮೀಕಿ ಇದನ್ನೆಲ್ಲ ಅಪಪ್ರಚಾರ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮೂರು ಸೀಟು ಗೆಲ್ಲಲೇಬೇಕು, ಗೆಲ್ಲುವಂಥ ಅವಕಾಶಗಳು ಚೆನ್ನಾಗಿದೆ. ಆಮೇಲೆ ಇವರು ಎಲ್ಲ ಹೊಟ್ಟೆ ತುಂಬಿರೋರು, ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಅಲ್ಲಿರ್ತಕ್ಕಂಥ ಹೊಟ್ಟೆ ತುಂಬಿರ್ತಕ್ಕಂಥ ಜನ, ಇವರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಆದರೆ ಬಡವ್ರಿಗೆ ಯಾರು ಕೆಲಸ ಮಾಡ್ತಾಯಿದ್ದಾರೆ, ಯಾವ ಸರ್ಕಾರ ಮಾಡ್ತಾಯಿದೆ, ಯಾವ ಪಕ್ಷ ಮಾಡ್ತಾಯಿದೆ ಅಂದರೆ ಭಾಳ ಜನಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ ಜನ. ಅದರಿಂದ ನಾವರೆಲ್ಲ ಕೂಡ ಆ ವರ್ಗ ನಮಗೆ ಖಂಡಿತ ನಮಗೆ ಮೂರು ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ಭಾಗ ಗೆಲ್ಲಿಸ್ತಾರೆ. ಖಂಡಿತ ಸರ್, ಜನ ಓಟ್ ಹಾಕಬೇಕಾದ್ರೆ ಸರ್ ನಾಯಕ ಅಂತ ಆಯ್ಕೆ ಮಾಡಿದ್ರು, ನೀವು ಸೇವಕರ ಥರ ಕೆಲಸ ಮಾಡ್ತಿರೋದ್ರಿಂದಾಗಿ ಸುದೀರ್ಘ ನಿಮ್ಮ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿ ಆದರೆ ಇಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕರೆ ಸೂಕ್ತ ಅಂತ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಸರ್, ನಿಮ್ಮ ಇಷ್ಟು ವರ್ಷದ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ, ನಾನು ಆ ಸ್ಥಾನದಲ್ಲಿ ಕೂತ್ಕೋಬೇಕು, ಜನರ ಸೇವೆಯನ್ನು ವಾಸ್ತಾಗಿ ಮಾಡಬೇಕು, ಈ ಥರದ ಒಂದು ಭಾವನೆ ಬಂದಿದೆಯಾ? ಈಗ ಭಾವನೆ ಬರೋದು ಬಿಡೋದು ಬೇರೆ ಪ್ರಶ್ನೆ. ಏನಾಗಿದೆ, ಸಿದ್ದರಾಮಯ್ಯವರಂತೂ ಇನ್ನು ಈ ಟರ್ಮ್ ಪೂರ್ತಿ ಇರ್ತಾರೆ, ಆಮೇಲೆ ಮುಂದಿನ ಟರ್ಮ್ಗೂ ನಾವಾಗಬೇಕು ನಾವೇ ಆಗಬೇಕಂತ ಭಾಳ ಜನ ಇದ್ದಾರೆ. ಅದರಿಂದ ನಾನೇನು ಆಸೆ ಇಟ್ಕೊಳಕ್ಕೆ ಹೋಗಿಲ್ಲ. ಈಗ ನಾವೆಲ್ಲ ರಾಜಕೀಯಕ್ಕೆ ಬಂದಾಗ ರಾಜಕೀಯಕ್ಕೆ ನಾವು ಗೊತ್ತಿಲ್ಲದೆ ರಾಜಕೀಯಕ್ಕೆ ಬಂದಿದ್ದು, ರಾಜಕೀಯಕ್ಕೆ ಬರಬೇಕು ಅಂತ ಬರಲೇ ಇಲ್ಲ. ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾಗ ಇಲ್ಲೇ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡೆ, ಆ ಸಂದರ್ಭದಲ್ಲಿ ಎನ್ ಎಸ್ ಐ ಸೇರಿಕೊಂಡೆ. ಅವಾಗೆಲ್ಲ ನಮಗೆ ಎಷ್ಟು 20 ವಯಸ್ಸು, ಅವಾಗ ನಾನು ಕಾರ್ಪೊರೇಟರ್ ಆಗಬೇಕು, ಮೇಯರ್ ಆಗಬೇಕು ಅಂತ ಆಸೆ ಇತ್ತು ನನಗೆ. ಕಾರ್ಪೊರೇಟರ್ ಆದರೆ ಮೇಯರ್ ಆಗೋಕ್ಕಾಗಲಿಲ್ಲ. ಕಾರಣ ಏನಂದರೆ ಅಷ್ಟೊತ್ತಿಗೆ ಶಾಸಕನಾಗ್ಬಿಟ್ಟೆ. ಶಾಸಕನಾದಮೇಲೆ ಮಂತ್ರಿನೂ ಮೊದಲೇ ಟರ್ಮೇ ಆಯಿತು. ಈಗಾಗಲೇ 5 ಸಲ ಆಗಿದ್ದೀನಿ, 8 ಸಲ ಆಗಲೇ ಎಮ್ ಎಲ್ ಎನೂ ಆಗಿದ್ದೀನಿ, ಮತ್ತು ಈಗ ರಾಜಕೀಯದಲ್ಲಿ ಅದೆಲ್ಲ ಅದೃಷ್ಟ ಅಷ್ಟೇ. ಈಗ ಪಾಪ ನನ್ನ ಜೊತೆಯಲ್ಲೇ ನನ್ನಷ್ಟೇ ಕೆಲಸ ಮಾಡಿದವರು ನಮ್ಮ ಪಕ್ಷದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರೂ ಆಗೋಕ್ಕಾಗೋದಿಲ್ಲ. ಯಾರಿಗೆ ಸ್ವಲ್ಪ ಅದೃಷ್ಟ ಚೆನ್ನಾಗಿರುತ್ತೋ ಅಂಥವ್ರಿಗೆ ಇದೆಲ್ಲ ಆರಿಸ್ಕೊಂಡು ಬರ್ತಾ ಇದೆ. ಖಂಡಿತ ಸರ್, ಇದೆಲ್ಲದರ ನಡುವೆ ಸರ್ ಈ ಪಕ್ಷಗಳು ಅಂದಾಗ ಆರೋಪ ಪ್ರತ್ಯಾರೋಪ ತೀರ್ವಾಗಿ ಮಾಡ್ತಾನೆ ಇರ್ತಾರೆ. ಆ ಪಕ್ಷದ ನಾಯಕನನ್ನು ಈ ಪಕ್ಷದ ನಾಯಕ ಬೈಯೋದು, ಈ ಪಕ್ಷದ ನಾಯಕನ ಆ ಪಕ್ಷದ ನಾಯಕ ಬೈಯೋದಿದ್ದೇ ಇರುತ್ತೆ. ಬಟ್ ರಾಮಲಿಂಗಾರೆಡ್ಡಿ ಅಂದರೆ ಬಹಳ ಮುಖ್ಯವಾಗಿ ಬೇರೆ ಎಲ್ಲ ಪಕ್ಷಗಳು ಕೂಡ ಅವ್ರ ಬಗ್ಗೆ ಚಕಾರ ಎತ್ತಲ್ಲ, ಅಜಾತ ಶತ್ರು ಥರ ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ಕೋ ಬಂದಿದ್ದು ಹೇಗೆ ಅಂತ. ನಂದಿನಿಗ ನಾವು ಸಿದ್ಧಾಂತ ಮತ್ತು ನಮ್ಮ ಪಕ್ಷ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಸಿದ್ಧಾಂತ ನಮ್ಮ ಇದಿರುತ್ತಲ್ಲ ಏನು ಅದ್ರ ಬಗ್ಗೆ ಟೀಕೆ ಮಾಡಬೇಕು. ಈಗ ವಿಪಕ್ಷದಲ್ಲಿದ್ದುಕೊಂಡು ನಮ್ಮನ್ನು ರಚನಾತ್ಮಕವಾಗಿ ನಮ್ಮನ್ನು ಟೀಕೆ ಮಾಡಬೇಕು ಅಲ್ವಾ, ವೈಯಕ್ತಿಕವಾಗಿ ಟೀಕೆ ಮಾಡೋಕೆ ಹೋಗಬಾರ್ದು ಅಲ್ವಾ. ಅವರ ವಿಚಾರಧಾರೆಗಳೇನಿದೆ ಬಿ ಜೆ ಪಿದು, ನಿಮ್ಮ ವಿಚಾರಧಾರೆ ಸರಿ ಇಲ್ಲ ಅಂತ ಹೇಳಬೇಕು. ಬಿ ಜೆ ಪಿಯವರು ಕಾಂಗ್ರೆಸ್ದು, ನಿಮ್ಮ ವಿಚಾರಧಾರೆಗಳು ಸರಿ ಇಲ್ಲ, ನೀವು ಜನ ವಿರೋಧಿಗಳು ಅಥವಾ ಜನಕ್ಕೆ ವಿರೋಧವಾಗಿದೆ ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನು ಆ ರೀತಿ ಟೀಕೆ ಮಾಡಬೇಕು. ಇತ್ತೀಚೆಗೆ ಏನಾಗ್ಬಿಟ್ಟಿದ್ದಾರೆ ಎಲ್ಲ ವೈಯಕ್ತಿಕ ಟೀಕೆಗಳು. ವೈಯಕ್ತಿಕ ಟೀಕೆ ರಾಜಕೀಯದಲ್ಲಿ ಯಾವುದು ಯಾವ ಪಕ್ಷದವರು ಮಾಡಬಾರ್ದು ಅಲ್ವಾ. ಚುನಾವಣೆ ಬಂದಾಗ
ಚುನಾವಣೆ ಅಷ್ಟೇ, ಚುನಾವಣೆ ಆದಮೇಲೆ ಎಲ್ಲರೂ ಒಂದೇ ಆ ಥರದ ವಾತಾವರಣ ಭಾಳ ವರ್ಷ ಆಯಿತು. ಇತ್ತೀಚೆಗೆ ಈ ಒಂದು 10 ವರ್ಷದ ಈಚೆಗೆ ಅದರಲ್ಲೂ ವಿಶೇಷವಾಗಿ BJP ಅವರ ಅಧಿಕಾರಕ್ಕೆ ಬಂದಮೇಲೆ ಇದೆಲ್ಲ ಹೊಲಸಾಗೋಯ್ತು. ಖಂಡಿತ ಸರ್. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಕಡೆ ಪ್ರಶ್ನೆ, ಒಂದು ಆತ್ಮತೃಪ್ತಿ ಅನ್ನೋದಿದೆಯಾ? ಖಂಡಿತ ಇದೆ. ಆಮೇಲೆ ನನಗೆ ಯಾವುದೇ ಇಲಾಖೆ ಕೊಟ್ಟರು ಕೂಡ ನಾನು ಪೂರ್ತಿ ಇನ್ವಾಲ್ವ್ ಆಗ್ತೀನಿ. ಅದು ಮುಜರಾಯಿ ಇರ್ಬೋದು, ಹಿಂದೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಅದಕ್ಕೆ ಮುಂಚೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟು, ಹೋಮ್ ಮಿನಿಸ್ಟ್ರು, ಎಲ್ಲ ಬೇರೆ ಬೇರೆ, ಅದಕ್ಕೆ ಮುಂಚೆ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಆಗಿದ್ದೆ ಭಾಳ ಹಿಂದೆ. ಯಾವ ಡಿಪಾರ್ಟ್ಮೆಂಟ್ ಕೊಟ್ಟರು ಕೂಡ ಅಲ್ಲಿ ನಾನು ಸುಮ್ಮನೆ ಕಾಲ ಕಳೆಯೋದಕ್ಕೆ ಆಗೋದಿಲ್ಲ. ಆ ಇದ್ದಂಥ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಆ ಇಲಾಖೆಗೆ, ಮತ್ತು ಆ ಇಲಾಖೆಯಿಂದ ಜನಕ್ಕೆ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲ ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಹಿಂದೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಹೈ ಪವರ್ ಕಂಪ್ನಿ ಚೇರ್ಮನ್ ಆಗಿದ್ದೆ. ಈ ಎಲ್ಲ ತಿಂಗಳಿಗೊಂದು ಮೀಟಿಂಗ್ ಇರ್ತಿತ್ತು, ಎಷ್ಟು ಏನೇನು ಪ್ರಾಜೆಕ್ಟ್ಸ್ ಬರ್ತಿತ್ತು ಇಮಿಡಿಯೇಟಾಗಿ ಆವತ್ತೇ ಕ್ಲಿಯರ್ ಮಾಡಿಕೊಡ್ತಿದ್ದೆ. ಆ ಪ್ರಾಜೆಕ್ಟ್ಸ್ ಬಂದರೆ ಏನಾಗುತ್ತೆ, ಹೊಸ ಉದ್ದಿಮೆಗಳು ಬರುತ್ತೆ, ಜನಕ್ಕೆಲ್ಲ ಕೆಲಸ ಸಿಗುತ್ತೆ ಅಲ್ವಾ. ಈವನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದಾಗಲೂ ಅಷ್ಟೇ, ಎಲ್ಲ ಈ PUC ಇದೆಲ್ಲ ಡಿಗ್ರಿ ಕೋರ್ಸಸ್ಗೆ ಇದೆಲ್ಲ ಡಿಗ್ರಿ ಬರ್ತಿರಲ್ಲ, ಹೈಯರ್ ಎಜುಕೇಷನ್ಗೆ ಹೋಗೋದು, PUC ಹೊಸ ಕಾಲೇಜಿಗೆ ಇದು ಕೇಳೋರು ಅವರೆಲ್ಲ ಬಂದು ಇಲ್ಲಿ ಅಲಿಬೇಕಾಗಿತ್ತು. ಆಗ ನಾನಿದ್ದಾಗ ವಿಜಯ್ ಭಾಸ್ಕರ್ ಚೀಫ್ ಸೆಕ್ರೆಟರಿ ಆಗಿದ್ರಲ್ಲ, ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಆದೇಶ ಪತ್ರಗಳನ್ನು ನಿಮ್ಮ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಪೋಸ್ಟಲ್ಲಿ ಕಳಿಸ್ತಾ ಇದ್ದೆ. ಓಕೆ ಓಕೆ, ಹಾಂ ಹಾಂ, ಅಲ್ಲಿಯೂ ಪರಿಸ್ಥಿತಿ ಬೇಡ ಅಂತ. ಆ ಥರ ರೈಟ್ ಸರ್. ಸರ್, ಈಗ ಚುನಾವಣೆ ಅಂದಾಗ ಒಂದು ಆಸೆ ಆಕಾಂಕ್ಷೆ ಗುರಿ ಅನ್ನೋದಿರುತ್ತೆ, ನೀವು ಚುನಾವಣೆನ ಹೇಗೆ ಎದುರಿಸಿದ್ರಿ, ಹೆಂಗೆ ಬಂದ್ರಿ, ಆ ಸವಾಲುಗಳು ಹೇಗಿತ್ತು ಅಂತ? ನಾನು ಕಾಲೇಜ್ ಎಲೆಕ್ಷನ್ಸು 73ರಲ್ಲಿಂತೆ ಆಗ ರಾಜಕೀಯಕ್ಕೆ ಸಕ್ರಿಯವಾಗಿ ಬಂದೆ ಅಂತ ಹೇಳಿದ್ನಲ್ಲ, ಆಮೇಲೆ ಲಾ ಕಾಲೇಜ್ಗೆ ಹೋದೆ, ಲಾ ಕಾಲೇಜ್ ಪ್ರೆಸಿಡೆಂಟ್ ಆದೆ. ಆಮೇಲೆ ಸ್ಟೂಡೆಂಟ್ ಡೇಸಲ್ಲೇ ನಾನು ಸೆನೆಟ್ಗೆ, ಅವಾಗೆಲ್ಲ ಸೆನೆಟ್ ಅಂದರೆ ಭಾಳ ಜೋರು ಎಲೆಕ್ಷನ್ಸ್ ನಡೀತಾ ಇತ್ತು, ಆಗಲೂ ಅನ್ನಪೋಸ್ ಗೆದ್ದೆ. ಒಂದು ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಇತ್ತು, ನಮ್ಮ ತಂದೆನೂ ಕಾರ್ಪೊರೇಟರ್ ಆಗಿದ್ದರು, ಕಾರ್ಪೊರೇಟರ್ ಆಗಿ ಮೇಯರ್ ಆಗಬೇಕು ಅಂತಿತ್ತು. ಕಾರ್ಪೊರೇಷನ್ಗೂ ನಿಂತೆ, ಆಮೇಲೆ ಕಾರ್ಪೊರೇಟರು ಆದೆ. ಮತ್ತು 85ರಲ್ಲಿ ನಾನು ಫಸ್ಟ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡೆ, ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ನಾನು ಯಾರನ್ನೂ ಹೋಗಿ ಟಿಕೆಟ್ ಕೊಡಿ ಅಂತ ಕೇಳಲೇ ಇಲ್ಲ. ಆಮೇಲೆ ವೀರಪ್ಪ ಇಲ್ಲಿಯವರೇ ಕೆ ಎಂ ನಾಗರಾಜ್ ಇರಲ್ಲ, ರೇವಣ್ಣವ್ರ ಮುಖಾಂತರ ಹೇಳಿ ಕಳಿಸಿ, ನಾನೊಬ್ಬನೇ ಕಾರ್ಪೊರೇಟರ್ ಇದ್ದಿದ್ದು ನಮ್ಮ ಕಾನ್ಸ್ಟೆಂಟ್ನಲ್ಲಿ, ನಮ್ಮ ತಂದೆನೇ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿದ್ದರು, ಅದನ್ನು ರಾಮಲಿಂಗಾರೆಡ್ಡಿ ಕೊಡೋಣ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ನನ್ನ ಕರೆದರು. ಆಮೇಲೆ ನಾನು ಹೋಗಿ 4-5 ದಿವಸಕ್ಕೆ ಸೀಟ್ ಅನೌನ್ಸ್ ಆಯಿತು, ಅಸೆಂಬ್ಲಿ ಎಲೆಕ್ಷನ್ನು ಕಂಟೆಸ್ಟ್ ಮಾಡಿದೆ. ಮತ್ತು 89ರಿಂದ ಸತತವಾಗಿ ನಿಲ್ತಾನೆ ಇದ್ದೀನಿ, ಗೆದ್ದು ಬರ್ತಾನೆ ಇದ್ದೀನಿ. ಆಮೇಲೆ ಇನ್ನೊಂದು ಅಂದರೆ ಯಾವ ಎಲೆಕ್ಷನಲ್ಲೂ ಕೂಡ ನನಗೆ ಡಿಪಾಸಿಟ್ ಕಟ್ಟೋದ್ರಿಂದ ಹಿಡಿದು ನನ್ನ ಎಲ್ಲ ಚುನಾವಣೆಗಳ ಖರ್ಚನ್ನು ನನಗೆ ಪರಿಚಯ ಇರ್ತಕ್ಕಂಥ ನಮ್ಮ ಸ್ನೇಹಿತರು ರಿಲೇಟಿವ್ಸು ಅವರೇ ನಮ್ಮ ಎಲ್ಲ ಚುನಾವಣೆ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಮನೆಯಿಂದ ದುಡ್ಡು ತೊಗೊಂಡು ಖರ್ಚು ಮಾಡೋ ಪ್ರಮೇಯ ಇದುವರೆಗೂ ಬಂದೇ ಇಲ್ಲ. ಭಾಳಷ್ಟು ಎಲೆಕ್ಷನ್ಸಲ್ಲಿ ನನಗಿನ್ನೂ ಜನ ಕೊಟ್ಟಿರ್ತಕ್ಕಂಥ ಹಣ ಮಿಕ್ಕೋಗುತ್ತೆ, ಅದರಿಂದ ಹಣ ಖರ್ಚು ಮಾಡಿ ವೋಟ್ ಹಾಕ್ಸ್ಕೊಂಡಿದ್ದು ನನ್ನ ಜಾಯಮಾನದಲ್ಲೇ ಇಲ್ಲ. ನಾನು ಇದುವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಸ್ವಲ್ಪ ಹಣ ಖರ್ಚಾಗುತ್ತೆ ಹೊರತು ಜನಕ್ಕಂತೂ ವೋಟ್ ಕೊಟ್ಟು ನಾನು ಯಾವ ಎಲೆಕ್ಷನ್ನಲ್ಲೂ ವೋಟ್ ಹಾಕ್ಸ್ಕೊಂಡಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಂದು ಅಧಿಕಾರ ಅನ್ನೋದು ಸಿಕ್ಕಿದ ಸಂದರ್ಭದಲ್ಲಿ ಇಚ್ಛಾಶಕ್ತಿ ಬಲವಾಗಿದ್ದರೆ ಯಾವ ರೀತಿ ಸುಧಾರಣೆ ತರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜನ ಅಮೂಲ್ಯವಾದಂಥ ಒಂದು ಮತವನ್ನು ಹಾಕ್ತಾರೆ, ಜನಪ್ರತಿನಿಧಿಗಳು ಅಂತ ಕರೆಸ್ಕೊಳ್ತಾರೆ. ನಾಯಕರು ಸೇವಕರ ರೀತಿ ಕಾಯಾವಾಚ ಮನಸ್ಸ ಕೆಲಸ ಮಾಡಿದ್ರೆ ಆ ಕ್ಷೇತ್ರ ಖಂಡಿತವಾಗಲೂ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನೋದಕ್ಕೆ ಶ್ರೀಯುತರಾಗಿರುವಂಥ ರಾಮಲಿಂಗಾರೆಡ್ಡಿಯವರ ಕ್ಷೇತ್ರವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.